जन्मात्यश्च यतोऽन्मयादितरतश्चार्थेष्वभिज्ञः तेने ब्रह्मरदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषां धाम्ना स्वेन सदा निरस्तकुहकम् सत्यं परं धीमहि सृष्टिस्थित्यप्यहेयां नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्वात्मकस्य विष्णोर्व्यस्ताः समस्ताः सकलगणगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तं धर्मप्रोच्छितकैतवोऽत्र परमः निर्मत्सराणां सतां वेद्यं वास्तव अस्तु वत्र जीवनं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सत्योरुत्यवरुत्य तेऽत्र कृतिभिः शुश्रूशुभस्तक्षणा निगमकल्पतरोर्गलिम फलम शुकमुखाद्रव संयुत पिबत भागवत रसम मुहुरहो रसिकाह भुविभाुका अप्रमं भंगरहित अजडम तिमल सदा आनंदतीर्थम तुम भजे भवति जडमतिरपिजंतुर जायते जडमतिरपि जन्तुर्जायते सकलवचनचेतो देवता भारती सा मम वचसि निधत्तां सन्निधिं भानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् विद्यायां विबुधाचार्यं वेदज्ञानाब्धिचन्दिरं दुर्मतध्वन्तमर्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजका श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केर्वहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोढचिन्तनविधौ नूनं मनां मा कृथाः श्रीसत्यात्मगुरो त्वदङ्ग्रयुगलं हित्वा न मे सद्गतिः यैरहं सुखवत् सम्यक् शिक्षितोऽस्मि कृपालभिः तान् वन्दे धेनुपाचार्यान् तत्वज्ञानार्थसिद्धेम् ಶ್ರೀ ಗುರುಭ್ಯೋ ನಮಃ ಹರಿ ಹರಿ ಓಂ ಹರಿಂ 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 ಸ್ವಸ್ತಿಸ್ತು ಅಶೇಡಸಮಂಗಲ ಶ್ಲೋಕೈಕ್ರವಣ ಪಠನ ಮಾತ್ರೇಣ ಕಲಿಕೃತ ವಕ್ತೃಣಿಲಿಕೃತಕಲ್ಮಷಾಪನೋದ ಪುಟತರೆ ಧರ್ಮಿಲ ಪುರಟಾಥ ಸಾಧನೆ ಭೂತೆ ಅದ್ಯ ಶ್ರೀಮದ್ಭಾಗವತೆ अष्टम स्कंदांतर कथा प्रारंभ है सत्य किंचित पूर्व कथा अनुवाद हरि ओम हरि ओम हरि ओम ನಿನ್ನೆ ನಾವು ಗಜೇಂದ್ರನ ಸ್ತೋತ್ರವನ್ನು ವಿಸ್ತಾರವಾಗಿ ಕೇಳಿ ಆನಂತರ ಪರಮಾತ್ಮ ಪ್ರತ್ಯಕ್ಷನಾಗಿ ಯಾವಾಗ ಗಜೇಂದ್ರನನ್ನು ಉದ್ಧರಿಸ್ತಾನೆ ಆನೆ ಪಾಂಡ್ಯ ದೇಶದ ರಾಜ ಆನಂತರ ಅವನಿಗೆ ತನ್ನ ಪಾರ್ಶ್ರಧರಲ್ಲಿ ಸ್ಥಾನವನ್ನು ಕೊಟ್ಟಿದ್ದಾನೆ ಪರಮಾತ್ಮ ಮೊಸಳೆ ಹೂ ಹೂ ಗಂಧರ್ವ ಅಂತಿಕೊಂಡು ಅಂತೇಳಿ ಅಂತಕ್ಕಂಥ ವ್ಯಕ್ತಿ ಅವನು ತನ್ನ ಸದ್ಗತಿಗೆ ಹೊರಟೋಗಿದ್ದಾನೆ ಇದೆಲ್ಲ ಸರಿ ಇದೆಲ್ಲ ಸರಿ ಆದರೆ ಈ ಕಥೆಯನ್ನು ನಮಗೇನು ಉಪಯೋಗ ಉಪಯೋಗ ಪರಮಾತ್ಮನ ನೂರ ಮೂವತ್ತೈದು ವಿಶೇಷಣಗಳು ನಮಗೆ ನೋಡಲಿಕ್ಕೆ ಸಿಕ್ತು ಕೇಳಲಿಕ್ಕೆ ಸಿಕ್ತು ಆ ಮಹಿಮೆಗಳನ್ನು ಚಿಂತನೆ ಮಾಡಲಿಕ್ಕೆ ಅನುಕೂಲವಾಯಿತು ಆದರೆ ಮಧ್ಯದಲ್ಲಿ ಕಥೆ ಸ್ವಲ್ಪ ರುಚಿ ತೋರಿಸ್ತಾರೆ ಮತ್ತು ತತ್ವಜ್ಞಾನ ಹೇಳ್ತಾರೆ ಕಥೆನೇ ಬಿಡಲ್ಲ ಅಲ್ಲ ಕಥೆಗಳು ಅಂತಕ್ಕೊಂಡು ಅಂತಂದರೆ ಕಥೆಗಳು ಅಂತಂತಾರೆ ಹೇಗಿರ್ತದೆ ಅಂತಂದರೆ ತತ್ವಜ್ಞಾನ ಕೇಳ್ತಾ ಕೇಳ್ತಾ ತತ್ವಜ್ಞಾನ ಕೇಳ್ತಾ ಕೇಳ್ತಾ ಮನುಷ್ಯನಿಗೆ ಒಂದು ಸ್ವಲ್ಪ ಕಠಿಣ ಅನಿಸಿದಾಗ ಅವನಿಗೆ ಮಧ್ಯೆಯಲ್ಲಿ ಸ್ವಲ್ಪ ಎಚ್ಚರ ಕೊಡೋದಕ್ಕೋಸ್ಕರ ಕಥೆಗಳು ಆದರೆ ಪ್ರತಿಯೊಂದು ಕಥೆಯ ಹಿಂದೆ ವಿಶೇಷವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಸಂದೇಶ ಅಡಗಿರ್ತದೆ ಈ ಗಜೇಂದ್ರ ಮುಖದ ಕಥೆಯಲ್ಲಿ ಆಧ್ಯಾತ್ಮಿಕ ಸಂದೇಶ ಏನಿದೆ ಏನು ವಿಶೇಷ ಇದೆ ಇದೆ ಗಜೇಂದ್ರ ಅಂತ ತಿಳ್ಕೊಂಡಂತಂದರೆ ಅಹಂಕಾರದಿಂದ ಯುಕ್ತರಾಗಿರ್ತಕ್ಕಂಥ ನಾವು ಆನೆಯಂತೆ ಜಡರು ಹೊಟ್ಟೆಬಾಕರು ಸಾಮರ್ಥ್ಯ ಏನೂ ಇದೆ ಆದರೆ ಏನು ಉಪಯೋಗಿಲ್ಲ ಆನಂತರ ಮೊಸಳೆ ಹಿಡಿದು ಎಳಿತಾ ಇದೆ ಅದೇ ನಮ್ಮ ಮೃತ್ಯು ನಮ್ಮ ಮೃತ್ಯು ಒಂದೊಂದು ದಿನ ತನ್ನ ಕಡೆಗೆ ತನ್ನ ಎಳೆದುಕೊಳ್ತಾ ಇದೆ ಇಪ್ಪತ್ನಾಲ್ಕು ತಾಸು ಆಯಿತು ಸ್ವಲ್ಪ ಒಳಗೆ ಹೋದೆ ಇನ್ನು ಆ ಮೃತ್ಯುವಿನ ಕಡೆಗೆ ಓದಿ ಹೋದೆ ಆನಂತರ ಅಲ್ಲಿರ್ತಕ್ಕಂಥ ತ್ರಿಕೂಟ ಪರ್ವತ ಒಂದು ಬಂಗಾರದ್ದು ಒಂದು ಬೆಳ್ಳಿಯದು ಒಂದು ಕಬ್ಬಿಣದ್ದು ಅದೇ ಸತ್ವಗುಣ ರಜೋಗುಣ ಮತ್ತು ತಮೋಗುಣ ಅಲ್ಲಿ ಇರ್ತಕ್ಕಂಥ ಉದ್ಯಾನ ಋತುಮಾನ್ ಆ ಋತುಮಾನ್ ಉದ್ಯಾನದಲ್ಲಿ ಎಲ್ಲ ಋತುಗಳು ಎಲ್ಲ ಕಾಲಕ್ಕೂ ಹಣ್ಣು ಹೂಗಳನ್ನು ಸಮೃದ್ಧವಾಗಿ ಸಮೃದ್ಧವಾಗಿ ಕೊಡ್ತವೆ ಸಮೃದ್ಧವಾಗಿ ಕೊಡ್ತಕ್ಕಂತಹ ಆ ವಿಶಿಷ್ಟವಾಗಿರ್ತಕ್ಕಂತಹ ಉದ್ಯಾನ ಅಂತ ತಿಳ್ಕೊಂಡು ಅಂತಂದರೆ ನಮ್ಮ ಮನಸ್ಸು ನಮ್ಮ ಮನಸ್ಸು ಹೇಗಿದೆ ಅಂತ ತಿಳ್ಕೊಂಡು ಅಂತಂದರೆ ಯಾವಾಗೇನು ಬೇಕಾದಾಗ ಬಯಸ್ತದೆ ನಿಜವಾಗಿಯೂ ರಾತ್ರಿ ಬೇಗನೆ ಮಲ್ಕೊಳ್ಬೇಕು ಹ್ಞೂ ಹನ್ನೆರಡು ಒಂದು ಗಂಟೆ ತನಕ ಕೊಡ್ತೇವೆ ಪ್ರಕೃತಿಯ ಟೈಮ್ ಟೇಬಲ್ ನಾವು ಸಂರಕ್ಷಣೆ ಮಾಡೋದಿಲ್ಲ ಪ್ರಕೃತಿಯ ಟೈಮ್ ಟೇಬಲ್ ಕಡೆಗೆ ನಮ್ಮ ಲಕ್ಷ್ಯ ಇಲ್ಲ ಆನಂತರ ಬೆಳಗ್ಗೆ ಹೇಳ್ಬೇಕು ಅವಾಗಿನ್ನೂ ಹೊಚ್ಕೊಂಡು ಮಲ್ಕೊಳ್ಬೇಕು ಅಂತಕ್ಕೊಂಡು ಅಂತೇಳಿ ಋತುಮಾನ್ ಅಂತಿಕೊಂಡಂತ ಉದ್ಯಾನ ನಮ್ಮ ಮನಸ್ಸು ಏನು ಬೇಕಾದ ಬಯಸ್ತದೆ ಇವತ್ತು ಏಕಾದಶಿ ಏನು ತಿನ್ಬೇಡ ಅಂತಂದ್ರೆ ಅವತ್ತೇನೇ ತಿನ್ನಬೇಕು ಅಂತ ಅನ್ನಿಸ್ತೀವಿ ಅವತ್ತೇನೇ ತಿನ್ಬೇಕಂತ ಅನ್ನಿಸ್ತು ಆನಂತರ ಇವತ್ತು ಪೂಜೆ ಮಾಡಬೇಕು ಪೂಜೆ ಸಮಯ ದೇವರ ಪೂಜೆ ಸಮಯ ಅಂತಿಕೊಂಡಂತಂದರೆ ಬೆಳಗ್ಗೆ ಒಂಬತ್ತರ ನಂತರ ಹನ್ನೊಂದು ಗಂಟೆ ಒಳಗಾಗಿ ದೇವತಾಕಾಲ ಹನ್ನೊಂದು ಹನ್ನೊಂದು ಹನ್ನೊಂದುವರೆ ಮ್ಯಾಕ್ಸಿಮಮ್ ಅಷ್ಟರಲ್ಲಿ ದೇವ್ರ ಪೂಜೆ ಮುಗಿಬೇಕು ಇನ್ನೂ ಬೇಗ ಆದರೂ ಪರವಾಗಿಲ್ಲ ಬೇಗ ಹೇಗೂ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ಅರ್ಘ್ಯ ಸಂಧ್ಯಾಂದನ ಎಲ್ಲ ಮಾಡಿರ್ತೇವಲ್ಲ ಹಾಗೆ ಮಾಡಿದ್ರೂ ಪರವಾಗಿಲ್ಲ ಆದರೆ ಏನೇ ಆದರೂ ಹನ್ನೊಂದುವರೆ ನಂತರ ಪಿತೃ ಕಾಲ ಪ್ರಾರಂಭ ಆಗ್ತದೆ ಆದರೆ ಹನ್ನೆರಡು ತನಕ ಸ್ನಾನಕ್ಕೆ ಹೇಳೋದಿಲ್ಲ ಯಾಕೆ ರಾತ್ರಿ ಮಲ್ಕೊಂಡು ಲೇಟ್ ಮಾಡ್ಕೊಂಡಿತ್ತು ಏಳೋದು ಹತ್ತು ಗಂಟೆಗೆ ಬ್ರಾಹ್ಮಿ ಮುಹೂರ್ತ ಇಲ್ಲ ಮತ್ತೊಂದಿಲ್ಲ ಮುಗಿದೊಂದಿಲ್ಲ ಹೊರಗಿನ ತಿನ್ನಬೇಡ ಅಂತ ಅಂತ ತಿನ್ನಬೇಕು ಅಂತ ಅನ್ನಿಸ್ತದೆ ಒಟ್ಟು ಈ ಮನಸ್ಸು ಹನ್ನೆರಡು ತಿಂಗಳು ಏನೇನೋ ಇರ್ತದೆ ಚಾತುರ್ಮಾಸದಲ್ಲಿ ವ್ರತ ಮಾಡು ಆವಾಗೇ ಅದೇ ತಿನ್ನಬೇಕು ಅಂತ ಅನ್ನಿಸ್ತದೆ ಯಾಕೆ ಆ ಮನಸ್ಸಿಗೆ ನಾವು ಸಂಸ್ಕಾರ ಕೊಡಲಿಲ್ಲ ಮನಸ್ಸಿಗೆ ಆ ರೀತಿಯಾಗಿರ್ತಕ್ಕಂಥ ಸಂದರ್ಭ ಕೊಡಲಿಲ್ಲ ರಂಜಾನ್ದಲ್ಲಿ ಸಣ್ಣ ಸಣ್ಣ ಹುಡುಗರು ಪೂರ ದಿವಸ ಉಪವಾಸ ಇರ್ತಾರೆ ನನಗೊಂದೆರಡು ಕುಟುಂಬ ಪರಿಚಯ ಇದೆ ಸಣ್ಣ ಮಕ್ಕಳು ಏಳು ಎಂಟು ವರ್ಷದ ಮಕ್ಕಳಿಗೂ ಕೂಡ ರೋಜಾ ಬೆಳಗ್ಗೆ ಊಟಕ್ಕೆ ಹಾಕ್ತಾರೆ ರಾತ್ರಿ ತನಕ ಊಟ ಇಲ್ಲ ನಮ್ಮ ಮಕ್ಕಳಿಗೆ ನಾವು ಚಾತುರ್ಮಿಸುವ ವ್ರತ ಮಾಡಿಸ್ತೇವ ಅಭ್ಯಾಸ ಮಾಡಿಸ್ತೇವೋ ಇಲ್ಲ ಮನಸ್ಸಿಗೆ ಬಂದು ನಮ್ಮ ಸ್ವಚ್ಛಂದ ವೃತ್ತಿ ಅಂತ ಏನಿದೆ ಅದು ನಮ್ಮನ್ನು ಪೂರ್ತಿ ಕೆಡಿಸಾಕಿಬಿಟ್ಟದೆ ಸ್ವಚ್ಛ ನಿಯಮ ಇಲ್ಲ ಯಾರು ಭಯ ಇಲ್ಲ ಅವ್ರಿಗೆ ಭಯ ಇದೆ ಅವ್ರು ಏನಾದ್ರು ತಪ್ಪು ಮಾಡಿದರೆ ಅಲ್ಲಿರ್ತಕ್ಕಂಥ ಆ ಏರಿಯಾದ ಕಾಜಿಗೆ ಹೋದರೆ ಅವ್ರಿಗೆ ಶಿಕ್ಷೆ ಇದೆ ಭಯದಿಂದಾದರೂ ಮಾಡ್ತಾರೆ ಭಕ್ತಿಯಿಂದ ಮಾಡ್ತಾರಲ್ಲ ಗೊತ್ತಿಲ್ಲ ಭಯದಿಂದ ಮಾಡ್ತಾರೆ ಆನಂತರ ನಮ್ಮೊಬ್ಬ ಎಲೆಕ್ಟ್ರಿಷಿಯನ್ ಇದ್ದಾನೆ ಮುಸಲ್ಮಾನ್ ಆದರೆ ಇಷ್ಟು ಪ್ರಾಮಾಣಿಕ ಇದ್ದಾನೆ ಅಂತ ಅಂತಂದರೆ ಒಮ್ಮೊಮ್ಮೆ ಆಶ್ಚರ್ಯ ಆಗ್ತದಂಥವ್ರನ್ನು ನೋಡಿ ಈಗಿನವರಂತೆ ಬಂದ ಬರೀ ಕೈ ಮುಟ್ಟಿ ಹೋದಾಕ್ಷಣಕ್ಕೇನೆ ಆ ಕಾಲಕ್ಕೆ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಅವನಿಲ್ಲ ಎಷ್ಟು ಕೆಲಸ ಅಷ್ಟೇ ಏನಾದರೂ ಸಣ್ಣ ಕೆಲಸಕ್ಕೆ ಬಂದು ಕೆಟ್ಟೋಗಿರ್ತದೆ ಬಂದು ಸರಿ ಮಾಡ್ತಾನೆ ಏನು ಬಂದು ಕ್ಯಾಕೆ ಮೇನೆ ಸೇಫ್ ಸ್ಕುರುಗುಮಯ ಜಾತ ನೈಚಾಯಿ ಅಂತಕ್ಕಂಥ ವ್ಯಕ್ತಿಗಳಿದ್ದಾರೆ ಆ ಪ್ರಾಮಾಣಿಕತೆ ನಾವ್ಯಾಕೆ ಕಳಿಸ್ಕೊಳ್ಬಾರ್ದು ನಾವು ನಮ್ಮ ವಿಷಯದಲ್ಲಿ ಯಾಕೆ ಪ್ರಾಮಾಣಿಕರಾಗಬಾರ್ದು ಋತುಮಾನ್ ಉದ್ಯಾನ ಆ ರೀತಿಯಾಗಿ ಉಚ್ಛೃಂಖಲವಾಗಿರ್ತಕ್ಕಂಥ ಮನಸ್ಸು ಋತುಮಾನ್ ಉದ್ಯಾನ ಆನಂತರ ಅಲ್ಲಿರ್ತಕ್ಕಂತಹ ಸ್ವಚ್ಛವಾದ ಸರೋವರ ಏನಿದೆ ಆ ಸ್ವಚ್ಛವಾದ ಸರೋವರ ಅಂತಕೊಂಡಂತೆ ನಮ್ಮ ಮನಸ್ಸು ಈ ಮನಸ್ಸೇ ನಮ್ಮ ಪತನಕ್ಕೂ ಕಾರಣ ಈ ನಮಸ್ ಮನಸ್ಸೇ ದೇವರ ಕಡೆ ಕರ್ಕೊಂಡು ಹೋಗಲಿಕ್ಕೆ ನಮಗೆ ಕಾರಣ ಆದ್ದರಿಂದಾಗಿ ಈ ದೇವರ ಹತ್ರ ಕರೆದುಕೊಂಡು ಹೋಗ್ತಕ್ಕಂಥ ಈ ಮನಸ್ಸು ಅಂತ ಕೊಂಡಂತೇನದಿಲ್ಲ ಈ ಮನಸ್ಸಿನಲ್ಲಿ ನಾವು ನಮ್ಮ ಎಲ್ಲ ಪರಿವಾರ ಸಮೇತರಾಗಿದ್ದುಕೊಂಡು ಆನೆಗಳೆಲ್ಲ ಬಂದು ಸೇರಿ ಈ ಉರುಳಾಗಿ ತೀರಾಡಿ ಎಲ್ಲ ಕೆಳಗಿನ ಮಣ್ಣು ಮೇಲೆ ಬರುವಂತೆ ಮಾಡಿ ರಾಡಿಯನ್ನಾಗಿ ಮಾಡಿ ಮೇಮೇಲೆ ಹಾಕ್ಕೊಂಡು ಹೆಣ್ಮೇಲೆ ಹಾಕ್ಕೊಂಡು ಹಾಗೆ ನಮ್ಮ ಮನಸ್ಸನ್ನು ಅನೇಕ ರೀತಿಯಾಗಿರ್ತಕ್ಕಂಥ ದುರ್ವಿಚಾರಗಳಿಂದ ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಬೇರೆ ವಿಚಾರಗಳಿಂದ ಪೂರ್ತಿಯಾಗಿ ನಮ್ಮ ಮನಸ್ಸನ್ನು ಹೊಲಸು ಮಾಡಿಕೊಂಡಿದ್ದೆ ಮನಸ್ಸನ್ನು ಹೊಲಸು ಮಾಡಿಕೊಂಡದ್ದು ಮೊಸಳೆ ಎಳಿತಾ ಇದೆ ನಿಮಗೆ ಗೊತ್ತಿಲ್ಲ ಎಚ್ಚರವಿಲ್ಲ ಇಂಥ ವೇಳೆಯಲ್ಲಿ ಆ ಮೃತ್ಯುವಿನಿಂದ ಉಳಿಯಬೇಕಾಗಿದ್ದರೆ ಒಂದೇ ಒಂದು ಹಾದಿ ಆ ಭಗವಂತನ ನೂರ ಮೂವತ್ತೈದು ಮಹಾತ್ಮೆಗಳು ನೂರ ಮೂವತ್ತೈದು ವಿಶೇಷಣಗಳಿಂದ ವ್ಯಕ್ತವಾಗುವ ನೂರ ಮೂವತ್ತೈದು ಮಹಾತ್ಮೆಗಳು ಅದನ್ನು ಪುನಃ ಪುನಃ ನಾವು ಅನುಸಂಧಾನ ಮಾಡ್ತಾ ಇದ್ದರೆ ನಮ್ಮ ಮನಸ್ಸು ತಿಳಿಯಾಗ್ತದೆ ಆನಂತರ ಉಳಿದದ್ದು ಕೂಡ ಅನುಕೂಲತೆ ಆಗ್ತದೆ ಪರಮಾತ್ಮ ನಮಗೂ ಕೂಡ ಸದ್ಗತಿ ಕರೆದುಕೊಂಡು ಹೋಗ್ತಾನೆ ಈ ರೀತಿಯಾಗಿ ನಾವು ಗಜೇಂದ್ರ ಮೋಕ್ಷದಿಂದ ಕಲಿಯಬೇಕಾದದ್ದು ಏನು ಅಂತಕೊಂಡು ಅಂತಂದರೆ ಮೃತ್ಯು ದಿನಾಲೂ ನನ್ನನ್ನು ಇದೆ ಅದು ಯಾರ ದಾರಿ ಕಾಯೋದಿಲ್ಲ ಒಳಗಾಗಿ ನನ್ನದೇನು ಧರ್ಮಗಳಿವೆ ಕರ್ತವ್ಯಗಳು ಮಾಡಿ ಮುಗಿಸೋಣ ಯಾಕೆ ನಾವು ಬಾಕಿ ಇಟ್ಟಿರ್ತೇವೆ ಆಚಾರ ರಿಟೈರ್ ಆದ್ಮೇಲೆ ನೋಡ್ತೀವ್ರಿ ಅಂತ ಪಾಪ ಒಳ್ಳೆ ಯುವಕ ಗೃಹಸ್ಥರು ನನಗೆ ನನ್ನ ಮೇಲೆ ಬಹಳ ಅಭಿಮಾನ ಇಟ್ಟಿರ್ತಕ್ಕಂಥವ್ರು ಅವ್ರು ನಾನು ಹೇಳ್ತೇನೆ ಪಾಠ ಕೇಳ್ರಿ ಪಾಠಕ್ಕೆ ಬರ್ರಿ ಆಚಾರ ಸ್ವಲ್ಪ ಬೀಜಿ ಇದ್ದೀವಿ ಬರ್ತೀವಿ ರಿಟೈರ್ ಆದ್ಮೇಲೆ ಬರ್ತೀವಿ ಎಲ್ಲರಾಗಿ ಹೇಳೋದಿಲ್ಲ ಸುಮಾರು ನೂರಾರು ಜನ ಯುವಕರು ದಿನಾಲು ತಪ್ಪದೆ ಕೇಳ್ತಾ ಇದ್ದಾರೆ ಭಾಗವತವನ್ನು ಕೇಳಿ ನೋಟ್ಸ್ ಮಾಡ್ಕೊಳ್ತಾ ಇದ್ದಾರೆ ನಾನು ಹೇಳೋದು ಸರ್ವ ಸಾಮಾನ್ಯ ಯಾರು ದಾರಿ ಬಿಟ್ಟಿರ್ತಾರೆ ಅಂಥವ್ರಿಗೋಸ್ಕರ ಹೇಳ್ತಕ್ಕಂಥದ್ದು ಆದ್ದರಿಂದ ಆ ಮೃತ್ಯು ಪೂರ್ತಿ ಒಳಗಾಗಿ ಆ ಭಗವಂತನ ಮಹಿಮೆಗಳನ್ನು ತಿಳಿದುಕೊಂಡು ಅವನು ಹೇಳಿದ ಆಜ್ಞೆಯನ್ನು ಯಥಾಶಕ್ತಿಯಾಗಿ ಮಾಡಿ ಮಾಡ್ತಾ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಆಗೋದಿಲ್ಲ ನನಗೆ ಗೊತ್ತಿದೆ ಯಥಾಶಕ್ತಿಯಾಗಿ ಮಾಡ್ತಾ ಪರಮಾತ್ಮ ಎಲ್ಲೂ ನಿನಗೆ ಸಮರ್ಪಿತ ಅಂತ ತಿಳ್ಕೊಂಡು ಅಂತೇಳಿ ಇದ್ದರೆ ಏನು ರೀ ಸಣ್ಣ ವಯಸ್ಸಿನಾಗ ಇದೆಲ್ಲ ಮಾಡ್ಕೂತ್ ಕೊಡಬೇಕು ಹಾಗಾದರೆ ನಿಮಗೆ ಹಣ ಬೇಡನಾ ಒಳ್ಳೆ ಹೆಂಡ್ತಿ ಬೇಡಣ್ಣ ಒಳ್ಳೆ ಮಕ್ಕಳು ಬೇಡ ಹೆಂಡ್ತಿ ಮಕ್ಕಳು ಸಂಸಾರ ಸುಖ ಬೇಡಣ್ಣ ಸುಖ ಕೊಡ್ತಕ್ಕಂಥ ನಾನೊಬ್ಬನೇ ಅವನಿಗೆ ಯಥಾ ನಿಮ್ಮ ಯಥಾಶಕ್ತಿ ಅವನಿಗೆ ಶರಣೋಗಿ ಯಥಾಶಕ್ತಿಯಾಗಿ ಧರ್ಮ ಮಾಡಿ ನಿಮ್ಮ ಜೀವನ ಸುಖಮಯವಾಗ್ತಿಲ್ಲ ನೋಡಿ ಅನುಭವಿಸಿ ಇನ್ನೊಬ್ಬರ ಅನುಭವಗಳನ್ನು ಕಂಡು ನಾನು ಹೇಳ್ತಾ ಇದ್ದೇನೆ ದೇವರನ್ನು ನಂಬಿದ ಕುಟುಂಬ ಭಾಳ ಸುಖಿಯಾಗಿದೆ ಹೀಗೆ ಗಜೇಂದ್ರ ಮೋಕ್ಷದ ಕಥೆಯಿಂದ ಮೃತ್ಯು ನಮ್ಮನ್ನು ಪೂರ್ತಿ ಒಳಗಾಗಿ ಆ ಪರಮಾತ್ಮನಿಗೆ ನಾವು ಶರಣು ಹೋಗಿ ಮೋಕ್ಷಕ್ಕೆ ಬೇಕಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿ ಮುಗಿಸಿಬಿಡೋಣ ಅಂತೀಳ್ಕೊಂಡು ಅನ್ನುವ ಒಂದು ಸಿದ್ಧತೆ ನಮ್ಮಲ್ಲಿದ್ದರೆ ಈ ಗಜೇಂದ್ರ ಮೋಕ್ಷದ ಕಥೆ ಕೇಳಿದ್ದಕ್ಕೆ ನಮಗೆ ಸಾರ್ಥಕತೆ ಇತ್ತು ಆಗ ಮತ್ತು ಶುಕಾಚಾರ್ಯ ಹೇಳ್ತಾರೆ ಪರಿಕ್ಷಿತ್ ರಾಜ ನಾಲ್ಕನೇ ಮನ್ವಂತರದವರೆಗೆ ನಿನ್ನ ಕಥೆ ಹೇಳಿದೆ ನಾಲ್ಕನೇ ಮನ್ವಂತರದಲ್ಲಿ ಈ ಹರಿಮೇಧಸ್ಸಿನಲ್ಲಿ ಹರಿಮೇಧಸ್ ಮತ್ತು ಹರಿಣಿಯಲ್ಲಿ ಅವತಾರ ತೆಗೆದುಕೊಂಡಿರ್ತಕ್ಕಂಥ ಸ್ತ್ರೀಯರಿ ಗಜೇಂದ್ರನನ್ನು ಉದ್ಧರಿಸಿ ಸದ್ಗತಿಯನ್ನು ಕೊಟ್ಟಂತನ್ನೋದನ್ನು ನಾವು ಕೇಳ್ತಾ ಇದ್ದೆ ಆ ಮನುವಿನ ತಮ್ಮನೇ ರೈವತ ಅಂತ ತಿಳ್ಕೊಂಡಂತೆ ಐದನೇ ಮನ್ವಂತರಕ್ಕೆ ಅಂತರಕ್ಕೆ ಇವನು ಅಧಿಪತಿಯಾಗಿರ್ತ ಐದನೇ ಮಣ್ಣಂಥ ಅಧಿಪತಿ ಇವನಿಗೆ ಇದು ಐದನೇ ಮನ್ವಂತರ ಅಂತರ ಅರ್ಜುನ ಬಲಿ ಪಿಂಧ್ಯ ಅಂತಕ್ಕಂಥ ಮಕ್ಕಳಿದ್ದರು ಆ ಕಾಲದಲ್ಲಿರ್ತಕ್ಕಂಥ ಇಂದ್ರನ ಹೆಸರು ವಿಭು ಅಂತ ತಿಳ್ಕೊಂಡು ಅಂತ ಹೇಳಿ ಆನಂತರ ಆ ಕಾಲದಲ್ಲಿರ್ತಕ್ಕಂಥ ಸಪ್ತ ಋಷಿಗಳಲ್ಲಿ ಭೂತರಯ ಇತ್ಯಾದಿ ಅಂತ ಅಂತಕ್ಕಂಥ ಅದ್ಭುತ ಋಷಿಗಳು ಅದಿದ್ದರು ಆನಂತರ ಋಷಿಗಳ ದೇವತೆಗಳು ಭೂ ದೇವತೆಗಳಿಗೆ ಭೂತರಯ ಅಂತ ತಿಳ್ಕೊಂಡು ಅಂತ ಹೇಳಿದರು ಅಂದರೆ ಎಲ್ಲರ ಮೇಲೆ ವಿಶೇಷ ದಯ ಮಾಡ್ತಕ್ಕಂಥವ್ರು ಅಂತ ಅರ್ಥ ಆನಂತರ ಆ ಕಾಲದಲ್ಲಿ ವೇದಶಿರಾಮರ್ತು ಊರ್ಧ್ವಬಾಹು ಇತ್ಯಾದಿ ಸಪ್ತರ್ಷಿಗಳು ಜಗತ್ತಿಗೆ ತತ್ವಜ್ಞಾನವನ್ನು ಕೊಡ್ತಾ ಇದ್ದರು ಈ ಋಷಿಗಳ ವಂಶದಲ್ಲಿ ಒಬ್ಬ ರುಭು ಅಥವಾ ಶುಭ್ರ ಅಂತಿಕೊಂಡಂತಕ್ಕಂಥ ಒಬ್ಬ ಅವನ ಹೆಸರು ಶುಭ್ರ ನೋಡಿ ಶುಭ್ರ ಅವನ ಹೆಸರು ಸ್ವಚ್ಛ ಭಾರತ ಅಂತಿದ್ದಂತೆ ಶುಭ್ರವಾಗಿರ್ತಕ್ಕಂಥ ವ್ಯಕ್ತಿ ಇವನು ಇವನ ಹೆಂಡತಿ ಹೆಸರು ವಿಕುಂಠ ಅಂತೇಳ್ಕೊಂಡಂಥೇಳಿ ಆಡಿದ ನಂತರ ಅವರು ಘನಘೋರವಾದ ತಪಸ್ಸು ಮಾಡಿದ್ದಾರೆ ಭಗವಂತ ನಮ್ಮ ಮಗನಾಗ ಹುಟ್ಲಿ ಅಂತ ಅವತಾರ ಅವತಾರ ತೆಗೆದುಕೊಳ್ಳಿ ಅಂತ ಹೇಳ್ಕೊಂಡು ಅಂಥೇಳಿ ಆ ಶುಭ್ರ ಋಷಿ ಮತ್ತು ವಿಕುಂಠನಲ್ಲಿ ಪರಮಾತ್ಮ ವೈಕುಂಠ ಅಂತನ ಹೆಸರಿನಿಂದ ಅವತಾರ ಮಾಡಿದ್ದಾನೆ ಅವನ ಹೆಸರು ವೈಕುಂಠ ಅಂತ ಅವನ ಹೆಸರು ವೈಕುಂಠ ಅಂತ ಕೊಂಡಂತಕ್ಕಂಥವನಿಗೆ ಆ ಕಾಲದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯವನ ಹೆಂಡತಿಯಾಗಿ ಬಂದಿದ್ದಾಳೆ ಈ ಅವತಾರದಲ್ಲಿ ಅವಳ ಹೆಸರು ಮಹಾಲಕ್ಷ್ಮಿನೇ ಆ ಕಾಲಕ್ಕೆ ಅವಳು ತನ್ನ ಪತಿಯ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ವಿಕುಂಠ ಕೇಳ್ತಾನೆ ವಿಕುಂಠ ರೂಪಿಯಾದ ಪರಮಾತ್ಮ ಕೇಳ್ತಾನೆ ನಿನಗೇನು ಬೇಕು ಅಂತ ಅದಕ್ಕೆ ಅವಳು ಹೇಳ್ತಾಳೆ ನನಗೇನು ಬೇಡ ಇಂಥ ಒಂದು ಏಕಾಂತ ಸ್ಥಳ ಬೇಕು ಅಲ್ಲಿ ನೀವಿರಬೇಕು ನಾನು ಇರಬೇಕು ನಿಮ್ಮ ಸೇವೆಯನ್ನು ಮಾಡ್ತಕ್ಕಂಥ ಭಾಗ್ಯ ಏಕಾಗ್ರ ಚಿತ್ತಳಾಗಿ ಸೇವೆ ಮಾಡಬೇಕಾಗಿದೆ ಅಂತ ಹೇಳಿ ಆ ಕಾಲದಲ್ಲಿ ಕೇಳಿದಾಗ ನಾನು ಯಾವುದು ಯಾವುದಕ್ಕೆ ಹೋಲಿಸ್ತಾ ಇಲ್ಲ ಆದರೆ ಜಗತ್ತಿನಲ್ಲಿ ನಾವು ಏನು ಹೇಳ್ತೇವೆ ಜಗತ್ತಿನಲ್ಲಿ ಹೆಂಡತಿಯ ಬಗ್ಗೆ ಅಷ್ಟು ಪ್ರೀತಿ ಇರತಕ್ಕಂಥ ವ್ಯಕ್ತಿ ಶಹಜಾನ್ ತಾಜ್ಮಹಲ್ ಕಟ್ಟಿಸಿದ್ದ ನೋಡಿ ಅಂತ ತಿಳ್ಕೊಂಡು ಈ ಕಥೆ ಮಕ್ಕಳಿಗೆ ಹೇಳ್ತಾರೆ ಯಾವನೋ ಮಹಾಕ್ರೂರಿ ವ್ಯಕ್ತಿ ಶಹಾಜಾನ್ ಅವನು ಎಷ್ಟು ಕ್ರೂರಿ ಅಂತಕೊಂಡು ನಿಮಗೆ ಗೊತ್ತಿಲ್ಲ ಕಲ್ಪನೆ ಇಲ್ಲ ಅವನ ಮಗನೇ ಮುಂದೆ ದಾರ ಇತ್ಯಾದಿಗಳಾಗಿ ಔರಂಗಜೇಬ್ ಇತ್ಯಾದಿ ಹುಡ್ತಾರೆ ಆ ಶಹಾಜಾನ್ ತನ್ನ ಮಕ್ಕಳ ವಿದ್ಯೆಯನ್ನು ಕಲಿಸ್ತಾ ಇದ್ದ ವಿದ್ಯೆಯನ್ನು ಕಲಿಸ್ತಕ್ಕಂತಹ ಸಂದರ್ಭದಲ್ಲಿ ಆಗ ಯಾರಾದರೂ ತನ್ನ ಪರಿಚಯದವ್ರು ಭೇಟಿಯಾಗಲಿಕ್ಕೆ ಬಂದಾಗ ಏನು ನಿಮ್ಮ ಮಕ್ಕಳು ಖಡ್ಗ ವಿದ್ಯೆಯಲ್ಲಿ ಭಾಳ ಪ್ರಗಿದ್ದಾರಲ್ಲ ಅಂತ ಅಂತ ಹೇಳಿ ನೋಡ್ಬೇಕೇನು ಹೌದು ಅವರು ಸ್ವಲ್ಪ ನೋಡಬೇಕಾಗಿದೆ ಕರೀತಾರೆ ಆಯ್ತು ಓ ಜೇಲ್ ಸೇ ಕಾರಾಗೃಹ ಚಾರ್ ಬಂದಿಖಾನೆ ಸೇ ಚಾರ್ಗಕ್ಕೆ ಅವ್ರು ಬಂಧಿಸಿ ಇಟ್ಟಿರ್ತಕ್ಕಂಥ ಒಂದು ನಾಲ್ಕೈ ಜನ ಹಿಂದೂಗಳನ್ನು ಕರ್ಕೊಂಡು ಬರ್ತಾಯಿದ್ರು ಮಕ್ಕಳಿಗೆ ಹೇಳ್ತಾಯಿದ್ರು ಒಂದೇ ಏಟಿಗೆ ಅವ್ರ ತಲೆ ಹಾರಬೇಕು ಒಂದೇ ಏಟಿಗೆ ಅರ್ಧ ಶರೀರಕ್ಕೆ ಹೋಗ್ಬೇಕು ನಿಮ್ಮ ಪರ ಪರ ಶಕ್ತಿ ತೋರಿಸ್ರಿ ಅಂತ ತಿಳ್ಕೊಂಡು ಅಂತೇಳಿ ತನ್ನ ಮಕ್ಕಳ ಆ ಶಕ್ತಿಯನ್ನು ತನ್ನ ಮಿತ್ರರಿಗೆ ತೋರಿಸ್ಬೇಕಾದ್ರೆ ಪಾಪ ಆ ಜನ ಸಾಯ್ಬೇಕು ಅಂಥವನ್ನು ನೆನೆಸ್ಕೊಂಡು ಏನು ಮಾಡಬೇಕು ಹೆಂಡತಿಗೋಸ್ಕರ ಅತ್ಯಂತ ಅವಳ ಅವಳ ಮಾತನ್ನು ಮಾತಿಗೆ ಬೆಲೆ ಕೊಟ್ಟು ಅವಳಿಗೆ ಅವಳ ಪ್ರೀತಿಗೆ ಬೇಕಾದ ಯೋಗ್ಯ ಮಾಡೋದಕ್ಕೋಸ್ಕರ ಪರಮಾತ್ಮ ಏನು ಮಾಡಿದ ವೈಕುಂಠವನ್ನೇ ಕಟ್ಟಿದ ಅಪ್ರಾಕೃತವಾಗಿರ್ತಕ್ಕಂಥ ಇರತಕ್ಕಂಥ ಒಂದು ವೈಕುಂಠ ಇದ್ದದ್ದು ಆ ವೈಕುಂಠವನ್ನೇ ವಿಸ್ತಾರ ಮಾಡಿ ಪ್ರತ್ಯೇಕ ಮುಕ್ತವಾಗಿ ಹೇಳಿ ತನ್ನ ವಿಕುಂಠನಾಗಿರ್ತಕ್ಕಂಥ ವ್ಯಕ್ತಿ ರಚನೆ ಮಾಡಿದ್ರೂ ಅದರ ಹೆಸರು ವೈಕುಂಠ ವೈಕುಂಠ ವರ್ಣನೆ ವಾಧರಾಜ ಸ್ವಾಮಿಗಳು ಅದಕ್ಕೋಸ್ಕರ ಪ್ರತ್ಯೇಕ ಒಂದು ವೈಕುಂಠವರ್ಣನಂತ ಗ್ರಂಥವೇ ಬರೆದಿದ್ದಾರೆ ಅಲ್ಲಿಯ ವೈಭವ ಅಲ್ಲಿಯ ಕೋಟೆ ಗೋಡೆಗಳು ಅಲ್ಲಿರ್ತಕ್ಕಂಥ ಕಂದಕಗಳು ಅಲ್ಲಿರ್ತಕ್ಕಂಥ ಅನೇಕ ದ್ವಾರಗಳು ಆ ದ್ವಾರಪಾಲಕರು ಅಲ್ಲಿರ್ತಕ್ಕಂಥ ಮುತ್ತು ರತ್ನ ಇತ್ಯಾದಿಗಳ ಅದ್ಭುತ ಜಗತ್ತಿನಲ್ಲಿ ಅದ್ಭುತವಾಗಿ ಮೋ ಮುಕ್ತರು ಹೋಗಿ ಇರಲು ಬಯಸ್ತಕ್ಕಂಥ ಆದರೆ ಅದರಲ್ಲಿ ಪರಮಾತ್ಮ ಲಕ್ಷ್ಮೀದಗೋಸ್ಕರ ಮೀಸಲಾಗಿರ್ತಕ್ಕಂಥ ಲಕ್ಷ್ಮೀ ಭಾಗ ಅಂತ ಪ್ರತ್ಯೇಕವಾಗಿದೆ ಅದು ವರ್ಣನೆ ಇಷ್ಟು ಅದ್ಭುತ ಇದೆ ಅಲ್ಲ ಅಲ್ಲಿದ್ದು ಪರಮಾತ್ಮ ಈ ವೈಕುಂಠ ನಾಮಕರ ವೈಕುಂಠ ಅಂತ ಭಗವಂತ ದಿನಾಲ್ ಲಕ್ಷ್ಮೀ ದೇವಿಯಿಂದ ಸೇವೆ ತೆಗೆದುಕೊಳ್ತಾ ಇದ್ದಾನೆ ಪರಮಾತ್ಮ ಇಂತಹ ಅನೇಕ ಮಹಿಮೆಗಳನ್ನು ಜಗತ್ತಿನಲ್ಲಿ ವ್ಯಕ್ತಪಡಿಸಿದ್ದ ಯಾಕೆ ಅಂತಿಕೊಂಡು ಅಂತಂದರೆ ಆ ಪರಮಾತ್ಮನ ಮಹಿಮೆ ಎಷ್ಟು ಇದೆ ಅದಕ್ಕೋಸ್ಕರ ವೇದಮಂತ್ರ ಹೇಳ್ತದೆ ನುಕಂ ವೀರ್ಯಾಣಿ ಪ್ರವೋಚಂ ಯ ಪಾರ್ಥಿವಾನಿ ವಮೇರ ಜಾಂಸಿ ಯೋ ಅಸ್ಕಭಾಯದುತ್ತರಂ ಭಾಯದುರಂ ಅಂಥೇಳಿ ವೇದ ಮಂತ್ರ ಇದೆ ಋಗ್ವೇದ ಮಂತ್ರ ಯುಗೇದಂತ ಹೇಳ್ತಾರೆ ಈ ಪರಮಾತ್ಮನ ಮಹಿಮೆ ಈ ಪರಮಾತ್ಮನ ವೈಶಿಷ್ಟ್ಯ ಎಷ್ಟಂತ ವರ್ಣಿಸಲಿ ನಾವು ಜಗತ್ತಿನಲ್ಲಿ ಎಷ್ಟು ಐಟಮ್ಗಳಿವೆ ಯ ಪಾರ್ಥಿವಾನಿ ಎಷ್ಟೆಷ್ಟು ಐಟಮ್ಗಳು ಅಂತಿವೆ ಅದನ್ನು ಎಣಿಸಬಹುದು ತಪಸ್ಸು ಘೋರವಾದ ತಪಸ್ಸು ಮಾಡಿ ತತ್ವಜ್ಞಾನ ಕೂಡ ಎಣಿಸಬಹುದು ಆದರೆ ಪರಮಾತ್ಮನ ಗುಣಗಳನ್ನು ಎಣಿಸ್ಲಿಕ್ಕೆ ಆಗೋದಿಲ್ಲ ಭಾಗವತನೇ ಸ್ಪಷ್ಟ ಹೇಳ್ತದೆ ವಿಷ್ಣುರ್ನು ವೀರ್ಯ ಗಣನಾಮ್ ಪರಮಾತ್ಮನ ಮಹಿಮೆಗಳನ್ನು ಗಣನೆಯನ್ನು ಎಣಿಸಿ ಸಂಖ್ಯೆಯನ್ನು ಇಡುವುದಕ್ಕೋಸ್ಕರ ಯಾರು ಸಮರ್ಥರಾಗಿದ್ದಾರೆ ಜಗತ್ತಿನಲ್ಲಿ ಕಥಮಹಾರ್ಹತಿ ಒಬ್ಬರು ಇಲ್ಲ ಯ ಪಾರ್ಥಿವಾನ್ಯ ಪಿ ಕಬೀರ್ ವ್ಯೋಮೇಯ ರಜಾಂಸೆ ಪೃ ಪೃಥ್ವಿಯಲ್ಲಿದ್ದ ಧೂಳಿನ ಕಣಗಳನ್ನು ಎಣಿಸಬಹುದು ವಿಶಾಲವಾಗಿರ್ತಕ್ಕಂಥ ಪೃಥ್ವಿ ಜಗತ್ತಿನಲ್ಲಿ ಇರತಕ್ಕಂಥ ಧೂಳಿನ ಕಣವೂ ಎಣಿಸ್ಬೋದು ಮಣ್ಣಿನ ಕಣ ಉಸುಕಿನ ಕಣ ಅಲ್ಲ ಧೂಳಿ ಕಣ ಆದರೆ ಪರಮಾತ್ಮನ ಗುಣಗಳನ್ನು ಆಗೋದಿಲ್ಲ ಇಂತಹ ವೈಕುಂಠ ನಾಮಕನಾಗಿರ್ತಕ್ಕಂಥ ಭಗವಂತ ತನ್ನ ಭಕ್ತರಿಗೆ ಯಾವಾಗಲೂ ಹೇಗೆ ಪರಮಾತ್ಮನಿಗೋಸ್ಕರ ಪಡೆಯಬೇಕಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸ್ಥಾನಗಳು ಅಂತ ತಿಳ್ಕೊಂಡು ಅಂತಂದರೆ ಗಂಗೋತ್ರಿ ಯಮುನೋತ್ರಿ ಬದರಿಕಾಶ್ರಮ ಹೇಗೆ ತ್ರಿಧಾಮ ಅಂತ ತಿಳ್ಕೊಂಡು ಅಂತಿಸ್ಕೊಳ್ತೇವೆ ಅದೇ ರೀತಿಯಾಗಿ ಶ್ವೇತದ್ವೀಪ ಅನಂತಾಸನ ವೈಕುಂಠ ಪರಮಾತ್ಮನ ಅದ್ಭುತವಾಗಿರ್ತಕ್ಕಂಥ ಅವನು ವಿಶೇಷವಾಗಿ ಭಕ್ತರ ಅನುಗ್ರಹಕ್ಕೋಸ್ಕರ ಇರತಕ್ಕಂಥ ಲೋಕಗಳು ಇದನ್ನ ಇದನ್ನ ನಂತರ ಬಂದಿರತಕ್ಕಂಥ ಮನ್ವಂತರ ಆರನೇ ಮನ್ವಂತರ ಆರನೇ ಮನ್ವಂತರ ಚಾಕ್ಷುಷ ಅಂತಕ್ಕಂಥವನು ಆ ಮನ್ವಂತರಕ್ಕೆ ಅಧಿಪತಿ ಇದಕ್ಕೆ ಚಾಕ್ಷುಷ ಮನ್ವಂತರ ಅಂತ ಅಂತೇಳಿ ಕರೀತಾರೆ ಈ ಚಾಕ್ಷುಷ ಮನ್ವಂತರದಲ್ಲಿ ಇವನಿಗೆ ಪುರು ಪೂರುಷ ಸುದ್ಯುಮ್ನ ಅಂತಕ್ಕಂಥ ಮಕ್ಕಳು ಹುಟ್ಟುತ್ತಾರೆ ಎಲ್ಲರಿಗೂ ಹತ್ತು ಮಕ್ಕಳು ಇತ್ಯಾದಿ ಅಂತ ಹೇಳಿ ಭಾಗವತ ಹೋಗ್ತಾ ಯಾಕಂದರೆ ಭಾಗವತ್ ಬಹಳ ಅನೇಕ ವಿಷಯ ಹೇಳಬೇಕಾಗಿದೆ ಅದು ಎಲ್ಲ ಹೆಸರುಗಳು ಹರಿವಂಶದಲ್ಲಿ ಬಂದಿವೆ ಈ ಕಾಲದಲ್ಲಿ ಅಂತ ಅಂತಕೊಂಡಂತ ಹೆಸರಿನ ಇಂದ್ರ ದೇವಲೋಕವನ್ನು ಆಳ್ತಾ ಇದ್ದ ದೇವತೆಗಳ ಸಮೂಹಕ್ಕೆ ಆಪ್ಯ ಅಂತ ಹೆಸರಿತ್ತು ಈಗ ಹೇಗೆ ವಿಶ್ವೇ ದೇವತೆಗಳು ವಿಶ್ವೇ ದೇವತಾ ಅಂತ ಹೆಸರಿದೆಯೋ ಆಪ್ಯ ದೇವತಾ ಅಂತ ಹೇಳ್ಕೊಂಡು ಬಹುಶಃ ಆಪ್ ಅಂದರೆ ನೀರು ವರುಣ ಮೊದಲಾಗಿರ್ತಕ್ಕಂಥ ಪ್ರತ್ಯೇಕವಾದ ಸಮೂಹ ಇರಬೇಕು ಆಪ್ಯರು ಅಂತ ಅಂತಕೊಂಡಂತಹ ದೇವತೆಗಳ ಸಮೂಹ ಆ ಕಾಲದಲ್ಲಿತ್ತು ಹವಿಷ್ಮಂತ ವೀರಕ ಇತ್ಯಾದಿ ಅನೇಕ ರೀತಿಯಾಗಿರ್ತಕ್ಕಂತಹ ಋಷಿಗಳಿದ್ದರು ಅದರಲ್ಲಿ ಒಬ್ಬ ಮಹಾನ್ ಭಗವದ್ಭಕ್ತ ಋಷಿ ಅವರ ಹೆಸರು ವೈರಾಜ ಅಂತ ತಿಳ್ಕೊಂಡು ಅಂಥೇಳಿ ಆ ವೈರಾಜನ ಹೆಂಡತಿ ಸಂಭೂತಿ ಅಂತ ಹೇಳಿ ಸಂಭೂತಿ ಸಮ್ಯಕ್ ಭೂತಿ ವಿಭೂತಿಗಳಿಂದ ಯುಕ್ತಳಾಗಿರ್ತಕ್ಕಂಥವಳು ಅಥವಾ ಒಳ್ಳೆಯ ಮಕ್ಕಳನ್ನು ಕೊಡ್ತಕ್ಕಂಥವಳು ಇವರು ಮಾಡಿದ ತಪಸ್ಸಿಗೆ ಒಲಿದು ಪರಮಾತ್ಮ ತನ್ನ ಸ್ವರೂಪಾಂಶವಾಗಿರ್ತಕ್ಕಂತಹ ಅಜಿತಾಂತನ ಹೆಸರಿನಿಂದ ಅವರ ಮನೇಲಿ ಅವತಾರವನ್ನು ತೆಗೆದುಕೊಳ್ತಾನೆ ಆಗ ವೈಕುಂಠಾಂತ ಅವತಾರ ತೆಗೆದುಕೊಂಡಿದ್ದ ಇಲ್ಲಿ ಅಜಿತಾಂತನ ಹೆಸರಿನಿಂದ ಅವತಾರವನ್ನು ತೆಗೆದುಕೊಳ್ತಾನೆ ಈ ಅಜಿತ ನಾಮಕ ಪರಮಾತ್ಮನೇ ಮುಂದೆ ದೇವತೆಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಜಯ ಕೊಡುವುದಕ್ಕೋಸ್ಕರ ತಾನೇ ಸ್ವತಃ ನಿಂತುಕೊಂಡು ಸಮುದ್ರ ಮಂಥನವನ್ನು ಮಾಡ್ತಾನೆ ಆ ಸಮುದ್ರ ಮಂಥನದ ಪೂರ್ವದಲ್ಲಿ ಪರಮಾತ್ಮ ಇನ್ನೊಂದು ಕೂರ್ಮಾಂತನ್ನು ಹೆಸರನ್ನು ಅವತಾರ ತೆಗೆದುಕೊಂಡು ಆ ಕಡೆ ಬೇಕಾಗಿರ್ತಕ್ಕಂಥ ಮಂದರ ಪರ್ವತ ಅಂತ ಅದನ್ನು ತಳಕ್ಕೆ ಹೋಗದಂತೆ ತನ್ನ ದುಬ್ಬದ ಮೇಲೆ ಇಟ್ಕೊಂಡು ಮೇಲ್ತನಕ ಮೇಲೆ ಎಷ್ಟು ಕಡೆ ಬೇಕೋ ಅಷ್ಟು ಭಾಗ ತ ಮೇಲಕ್ಕೆ ತೆಗೆದುಕೊಂಡು ಬಂದಿದ್ದಾನೆ ಮೇಲೆ ತೆಗೆದುಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ದೇವತೆಗಳು ಸಮುದ್ರ ಮಂಥನ ಮಾಡಿ ಅಮೃತವನ್ನು ಪಡೆದಿದ್ದಾರೆ ಪರೀಕ್ಷಿತ ರಾಜ ಹೇಳ್ತಾನೆ ಶುಕಾಚಾರ ಸ್ವಲ್ಪ ಇಲ್ಲ ವಿಶ್ರಾಂತಿ ಅದಲ್ಲ ನನ್ನ ಪ್ರಶ್ನೆಗೋಸ್ಕರ ಸ್ವಪ್ನೆ ಇಲ್ಲ ನನಗೆ ಆ ಸಮುದ್ರ ಮಂಥನ ವಿಸ್ತಾರವಾಗಿ ಹೇಳ್ತೀರಾ ಪರಮಾತ್ಮನ ಆ ಸಮುದ್ರ ಮಂಥನ ಯಾಕಾಯಿತು ಸಮ ದೇವತೆಗಳು ಸಮುದ್ರ ಯಾಕೆ ಮಂಥನ ಮಾಡಿದರು ಕೂರ್ಮರೂಪ ಯಾಕೆ ಧರಿಸಿ ಬರಬೇಕು ಧರಿಸಕ್ಕೆ ಬರಬೇಕಾಯಿತು ಆ ನಂತರ ಅಮೃತ ಹೇಗೆ ದೇವತೆಗಳಿಗೆ ಸಿಕ್ತು ಅನ್ನುವ ವಿಚಾರವನ್ನು ನನಗೆ ಸ್ವಲ್ಪ ತಿಳಿಸಿ ಹೇಳ್ತೀರಾ ಸ್ವಲ್ಪ ತಿಳಿಸಿ ಹೇಳಿ ಸಮುದ್ರ ಮಂಥನದ ವಿಸ್ತೃತವಾದ ವಿಚಾರ ತಿಳಿದುಕೊಳ್ಬೇಕಾಗಿದೆ ಅಲ್ಲ ಪರೀಕ್ಷಿತ ಇಷ್ಟು ಮಹಿಮಾ ಕೇಳಿದ್ದೆ ಇಷ್ಟು ಅನೇಕ ರೀತಿಯಾಗಿರ್ತಕ್ಕಂಥ ಈ ಪರಮಾತ್ಮನ ವಿಚಾರಗಳನ್ನು ಕೇಳ್ತಾ ಇದ್ದೀಯಲ್ಲ ನಿನಗೆ ಇನ್ನೂ ತೃಪ್ತಿಯಾಗಿಲ್ಲೇನು ಅಂತ ತಿಳ್ಕೊಂಡು ಅಂತ ಹೇಳ್ತಾನೆ ಆಗ ಪರೀಕ್ಷೆ ತೇಳ್ತಾನೆ ಇಲ್ಲ ಶುಕಾಚಾರ್ಯರೇ ಪರಮಾತ್ಮನ ಮಹಿಮೆ ನನಗಿನ್ನೂ ತೃಪ್ತಿ ತಂದಿಲ್ಲ ತೃಪ್ತಿ ತಂದಿಲ್ಲ ಅಂದರೆ ಪರಮಾತ್ಮನಿಗೆ ಇಷ್ಟೇ ಮಹಿಮೆ ಅಂತ ಅರ್ಥ ಅಲ್ಲ ಅವನು ಎಲ್ಲ ಎಷ್ಟು ನಾನು ನನ್ನ ಆಯುಷ್ಯ ಏಳೆ ದಿವಸದೆಯಲ್ಲ ಮುಗಿಯೋದ್ರೊಳಗಾಗಿ ಅವನು ಎಷ್ಟು ಮಹಿಮೆ ಕೇಳಲಿಕ್ಕೆ ಸಾಧ್ಯ ಇದೆ ಅಷ್ಟು ಕೇಳಬೇಕು ಅಂತ ನನ್ನ ಇಚ್ಛೆ ಇದೆ ಆಧ್ಯಾತ್ಮಿಕ ತಾಪದಿಂದ ನಾನು ಪೀಡಿತನಾಗಿದ್ದೇನೆ ನನ್ನ ಮನಸ್ಸು ಸಾಧನೆ ಮೊದಲು ಮಾಡಲಿಲ್ಲಲ್ಲ ಇಷ್ಟು ಅಂತ ತಿಳ್ಕೊಂಡು ಅಂತೇಳಿ ಅನ್ನಿಸ್ತಾ ಇದೆ ನಿಮ್ಮ ಭಾಗವತ್ ಕೇಳಿದ ಮೇಲೆ ನಾನು ನಿಜವಾಗಿ ಭಾಳ ಸಾಧನೆ ಮಾಡಬೇಕಾಗಿತ್ತು ನನ್ನ ಕಡೆಯಿಂದ ಇಷ್ಟು ಆಗಿಲ್ಲಲ್ಲ ಅಂತ ನನಗೆ ನನಗನ್ನಿಸ್ತಾ ಇದೆ ಇನ್ನು ಪರೀಕ್ಷಿತ ರಾಜನೇ ಹಾಗೆ ಹೇಳಬೇಕಾದ್ರೆ ನಮ್ದೇನಾಗಿದೆ ಪರೀಕ್ಷಿತ ರಾಜ ಗರ್ಭದಲ್ಲಿದ್ದಾಗಲೇ ದೇವರನ್ನು ಕಂಡವ ಆನಂತರ ಭೀಮ ಅರ್ಜುನ ಕೃಪಾಚಾರ್ಯ ವೇದವ್ಯಾಸ ದೇವರಿಂತವರು ಕೈಯಲ್ಲಿ ಪಳಗಿದ ವ್ಯಕ್ತಿ ಒಳ್ಳೆ ತತ್ವಜ್ಞಾನಿ ಮಹಾನ್ ಕ್ಷತ್ರಿಯ ಆದರೂ ಇದ್ದಾನೆ ಇನ್ನು ಆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ತಾಪ ಇಲ್ಲ ಏನೂ ಮಾಡಿಲ್ಲ ಇನ್ನೂ ಮಾಡಿಲ್ಲ ಇನ್ನೂ ಮಾಡಬೇಕು ಇನ್ನೂ ಭಗವತ್ ಸೇವೆ ಮಾಡಬೇಕು ಅಂತಕೊಂಡು ಅಂತಕ್ಕಂಥ ಆ ಹಸಿವು ನನಗಿನ್ನೂ ಹಿಂಗಿಲ್ಲ ಹೊಟ್ಟೆ ತುಂಬಿಲ್ಲ ಹೇಳಿ ಅಂತ ತಿಳ್ಕೊಂಡು ಅಂತ ಇದ್ದ ನಾವು ಒಂದು ತಾಸಿಗೆ ಒಂದು ಅರ್ಧ ತಾಸು ಹೆಚ್ಚಾಯಿತು ಆಚಾರ್ಯ ಯಾವಾಗ ಮುಗಿಸ್ತಾರೆ ಯಾರನ್ನು ಹಂಗಿಲ್ಲ ಪಣ್ಯಕ್ಕೆ ನಾನು ಕಲ್ಪನೆ ಮಾಡಿ ಹೇಳ್ತಾ ಇದ್ದೇನೆ ಇಲ್ಲಿವರೆಗೂ ಯಾರು ಅಂದಿಲ್ಲ ನಮ್ಮಲ್ಲಿ ಇಲ್ಲಿ ಬೊಂಬೈಲಿ ನಮ್ಮ ಎಷ್ಟು ಜನ ಭಾಗವತ್ ಕೇಳ್ತಕ್ಕಂಥವ್ರು ಇದ್ದಾರೆ ಈ ಒಂದು ಮೂವತ್ತನ್ನು ನಲವತ್ತು ವರ್ಷಗಳಲ್ಲಿ ಕೆಲವು ಸಂದರ್ಭದಲ್ಲಿ ನಾನು ನಾಲ್ಕು ನಾಲ್ಕು ತಾಸು ಐದೈದು ತಾಸು ಹೇಳಿದ್ದೇನೆ ಸರ್ವಸಾಮಾನ್ಯ ಮಂಗಳದಲ್ಲಿ ನಾಲ್ಕು ತಾಸುಗಿಂತ ಕೆಳಗೆ ಆಗೋದಿಲ್ಲ ಆದರೆ ಒಬ್ಬರು ಎದ್ದು ಹೋಗೋದಿಲ್ಲ ಅಷ್ಟು ಭಗವಂತನಲ್ಲಿ ಭಕ್ತಿ ಇರತಕ್ಕಂಥ ಶ್ರೋತೃಗಳು ಇದ್ದಾರೆ ಇಲ್ಲಿ ಅಂತಲ್ಲಿ ನಾನು ಎಲ್ಲಿ ಹೋಗಿದ್ದೇನೆ ಎರಡೆರಡು ಮೂರು ಮೂರು ತಾಸು ಹೇಳಿದರೂ ಕೂಡ ಯಾರು ಆ ರೀತಿಯಾಗಿ ಎದ್ದು ಹೋಗಿದ್ದು ನಾನು ಕಾಣಲಿಲ್ಲ ಭಗವಂತನ ಮಹಿಮೆಯೇ ಆಗಿದೆ ನಮ್ಮಂಥ ತೊದಲ್ ನುಡಿಯಿಂದ ಹೇಳತಕ್ಕಂಥವರಿಗೆ ಹೇಳ್ತ ಕಥೆಯಲ್ಲಿ ಈ ರೀತಿಗೆ ಆಸಕ್ತಿ ಬರ್ತದೆ ಅಂತಂದರೆ ಇನ್ನು ವೇದ ಶುಕಾಚಾರ್ಯರ ಮಾತು ವಾಣಿ ಯಾಕೆ ಬೇಸರ ಬರ್ತದೆ ಪ್ರೇಕ್ಷಿತ ರಾಜನಿಗೆ ಇನ್ನೂ ಹೇಳಿ ಎಂತಿಕ್ಕೊಂಡು ಅಂದಿದ್ದಾನೆ ಆಗಲಿ ಎಂತಿಟ್ಕೊಂಡು ಅಂತ ಹೇಳಿದ್ದೆ ಯಾವಾಗ ಪರಮಾತ್ಮ ಪರಮಾತ್ಮ ಇಂದ್ರ ದ್ವಿತಿಯಲ್ಲಿ ಇಂದ್ರನನ್ನು ಕೊಲ್ಲುವ ಮಗ ಬೇಕು ಅಂತ ತಿಳ್ಕೊಂಡು ಅಂತೇಳಿ ಹೇಳಿದಾಗ ಆಗ ಇಂದ್ರ ಆ ಗರ್ಭವನ್ನು ಮರುದೇವತೆಗಳನ್ನಾಗಿ ಆವಾಗ ಪರಿಣಿಸಿ ಪರಿಣಾಮ ಮಾಡಿದ್ನು ಅಂತಹ ಆ ಸಂದರ್ಭದಲ್ಲಿ ಆ ವೇಳೆಯಲ್ಲಿ ನಂತರ ಹಸುರರಿಗೆ ಗೊತ್ತಾಯಿತು ಸ್ವಲ್ಪ ಹೊತ್ತು ದಿತಿ ಸಂತೋಷಪಟ್ಟ ನಂತರ ಹಸುರಿಗೆ ಪ್ರೇರಣೆ ಮಾಡಿದ್ದಾಳೆ ಹಸುರರೆಲ್ಲ ತ್ರಿಪುರಾಸರ ಸಂವಾರ ನಂತರ ಹೊಸ ಶಕ್ತಿಯನ್ನು ತೆಗೆದುಕೊಂಡು ದೇವಲೋಕದ ಮೇಲೆ ಆಕ್ರಮಣ ಮಾಡಿದ್ದಾರೆ ಸಂಖ್ಯೆಯಲ್ಲಿ ಹಸುರರ ಸಂಖ್ಯೆ ಹೆಚ್ಚು ಇವತ್ತು ನಾವು ನೋಡ್ತೇವೆ ದುಷ್ಟ ಪಾಪಿಗಳ ಸಂಖ್ಯೆ ಹೆಚ್ಚು ಧರ್ಮ ಬಿಡತಕ್ಕಂಥವರ ಸಂಖ್ಯೆಯೇ ಹೆಚ್ಚು ಈ ಯುಗದಲ್ಲಿ ದೇವತೆಗಳು ಸೋತು ಹೋಗಿದ್ದಾರೆ ಅನೇಕ ರೀತಿಯಿಂದ ಗಾಯಗೊಂಡಿದ್ದಾರೆ ಸೋತು ಬಸವಳೆದಿದ್ದಾರೆ ಆ ನಂತರ ತಮ್ಮ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಗಾಯದ ಮೇಲೆ ಬರೆ ಅಂತೇಳಿ ಕನ್ನಡದೊಲ್ಲೊಂದು ಗಾದೆ ಮಾತು ಮೊದಲೇ ಗಾಯ ಮೇಲೆ ಯಾರೋ ಕಾಯಿಸಿ ಬರೆ ಕೊಟ್ಟನಂತೆ ಅಥವಾ ಹಿಂದಿಯಲ್ಲಿ ಹೇಳ್ತಾರೆ ಘಾವ್ ನಮಕ್ ನಮಗೆ ಅಂತ ಹೇಳ್ಕೊಂಡು ಅಂತೇಳಿ ಗಾಯ ಆದ ಮೇಲೆ ಹಾಕ್ತಾರಂತೆ ಹಾಗೆ ಇನ್ನೊಂದು ಘಟನೆ ನಡೆಯಿತು ದೇವತೆಗಳ ಶಕ್ತಿ ಇನ್ನೂ ಕುಂದಿ ಹೋಯಿತು ಏನು ಘಟನೆ ಅಂತ ಅಂತಂದರೆ ಒಂದು ಸಲ ದುರ್ವಾಸ ಋಷಿಗಳು ಇಂದ್ರಲೋಕಕ್ಕೆ ಬರ್ತಾರೆ ಎಲ್ಲ ಕಡೆಗೆ ಸಂಚಾರ ಮಾಡತಕ್ಕಂಥ ಸನ್ಯಾಸಿಗಳು ಇಂದ್ರಲೋಕದಲ್ಲಿ ಹೀಗೆ ಮಂತ್ರ ಹೇಳ್ತಾ ಭೂಪ್ರದಕ್ಷಿಣೆ ಮಾಡ್ತಾ ಇರುವಾಗ ಅಲ್ಲಿ ಒಂದು ಉದ್ಯಾನದಲ್ಲಿ ಒಬ್ಬಳು ಹೆಣ್ಮಗಳು ಕೂತ್ಕೊಂಡು ಒಂದು ಮಾಲೆಯನ್ನು ಕಟ್ತಾ ಇದ್ರು ಮಾಲೆ ಹೂವಿನ ಹೆಸರು ಸಾಂತಾನಿಕ ಅಂತ ಇಟ್ಕೊಂಡಂಥೇಳಿ ಹೂಗಳು ಆ ಹೂಗಳು ಬಾಡೋದೇ ಇಲ್ಲ ಅತ್ಯಂತ ಸುಗಂಧಿತ ಅಂತಹ ಮಾಲೆಯನ್ನು ತೆಗೆದುಕೊಂಡು ಕಟ್ತಾ ಇದ್ದಾರೆ ಕಟ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗ ಅವ್ರಿಗೇನಿಸ್ತೋ ಯಾರಿಗೂ ಗೊತ್ತು ಏ ಹುಡುಗಿ ಬಾಯ್ ಆ ಮಾಲೆ ಕೊಡು ಅಂತ ಕೇಳೋದು ದೊಡ್ಡ ಋಷಿಗಳು ಕೇಳ್ತಾರೆ ಬಾ ಅಂತೀಳ್ಕೊಂಡು ಅಂಥೇಳಿ ಆ ಕಾಲದಲ್ಲಿ ಆವಾಗ ಆ ಮಾಲೆಯನ್ನು ದುರ್ವಾಸರೆ ಕೊಟ್ಟಿದ್ದ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ತಗೊಂಡು ಹೊರಟರು ಮುಂದೆ ಅವ್ರು ವಿಚಾರ ಮಾಡ್ತಾರೆ ಈ ಮಾಲೆ ತೊಗೊಂಡು ಏನು ಮಾಡಬೇಕು ಈ ಮಾಲೆ ತೆಗೆದುಕೊಂಡು ನಾನು ಏನು ಮಾಡಲಿ ನಾನು ಸನ್ಯಾಸಿ ಹೂವಿನ ಮಾಲೆ ಹಾಕಿಕೊಳ್ಳುವಂತಿಲ್ಲ ಆದ್ದರಿಂದಾಗಿ ನನಗೂ ಉಪಯೋಗ ಬೀಳೋದಿಲ್ಲ ಹೋಗಲಪ್ಪ ಮನೆಗೂ ಹೆಂಡತಿ ಮಕ್ಕಳನ್ನ ಕೊಡೋಣ ಅಂತ ಹೆಂಡ್ತಿನೂ ಇಲ್ಲ ಸನ್ಯಾಸಿ ಬಾಲಬ್ರಹ್ಮಚ ಬಾಲ ಸನ್ಯಾಸಿ ನಾನು ಆದ್ದರಿಂದಾಗಿ ಏನು ಮಾಡಲಿ ಅಂತಲೂ ವಿಚಾರ ಇದ್ದಾರೆ ನಮ್ಮಂತಾರೆ ಬ್ಯಾಡೆಲ್ಲ ತಗೊಂಡ ಎಸದ ಹೊರಟ ಭಾಗವತ ಹೇಳಿಕೊಡ್ತಾ ಇದ್ದೇವೆ ಜಗತ್ತಿನಲ್ಲಿ ಯಾವ ವಸ್ತು ಕೂಡ ನಿನ್ನದಲ್ಲ ಹಾಳು ಮಾಡಲಿಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ಹಣ್ಣು ಮನೆಗೆ ತೆಗೆದುಕೊಂಡು ತಿಂದೆ ಕೊಳಸಿದರೆ ಶಿಕ್ಷೆ ಇದೆ ಅನ್ನ ಹೆಚ್ಚಾಗಿ ತಿಪ್ಪಿಗೆಸಿದರೆ ಶಿಕ್ಷೆ ಇದೆ ಭಗವಂತ ಕೊಟ್ಟ ವಸ್ತುಗಳನ್ನು ಸರಿಯಾಗಿ ಉಪಯೋಗಿಸಬೇಕು ಅದರಂತೆ ಈ ಭಗವಂತ ಕೊಟ್ಟ ಶರೀರ ಇದನ್ನು ಚೆನ್ನಾಗಿ ಉಪಯೋಗಿಸ್ಬೇಕು ಸರಿಯಾದ ರೀತಿಯಲ್ಲಿ ಆರೋಗ್ಯ ಕಾಯ್ಕೊಂಡು ಬೇಕಾದ ತಿಂದ ಬೇಕಾದಾಗ ಮಲಗದ ಬೇಕಾದಾಗ ಎದ್ದ ಆರೋಗ್ಯ ಕಡಿಸಿಕೊಂಡ್ರೆ ಪರಮಾತ್ಮನ ಭಯಂಕರ ಪರಮಾತ್ಮನಿಗೆ ಸರಿಬಳದು ಪರಮಾತ್ಮನಿಗೆ ಚೆಟ್ಟು ಬರ್ತದೆ ಪರಮಾತ್ಮ ಶಾಪ ಕೊಡ್ತಾನೆ ನಾನು ಕೊಟ್ಟ ದೇಹವನ್ನು ದುರುಪಯೋಗ ಕೊಡ್ತಾ ಪಡಿಸ್ತಾ ಇದ್ದಿಲ್ಲ ಅಂತ ಅಂತೇಳ್ಕೊಂಡು ಅಂತೇಳಿ ಆದರೆ ಎನ್ವೈರ್ಮೆಂಟಲ್ ಸೆನ್ಸ್ ನೋಡಿ ಆ ಕಾಲದಲ್ಲಿ ಕಾನ್ಸೆಪ್ಟ್ ಎರಡ್ಮೆಂಟ್ ಮನೆಯಲ್ಲಿ ಕಾನ್ಸೆಪ್ಟ್ ಹೇಗಿತ್ತು ಹೂವು ಪ್ರಕೃತಿ ದತ್ತವಾದಂಥದ್ದು ಇದು ಗಿಡದಿಂದ ಬಂದ ಮೇಲೆ ಇದರ ಸದುಪಯೋಗ ಆಗಬೇಕು ಅದರಲ್ಲಿಯೂ ಕೂಡ ದುರ್ವಾಸರು ರುದ್ರದೇವರ ಅವತಾರರು ಹೂಗಳಿಗೆ ಅಭಿಮಾನಿ ದೇವತ ದೇವಿ ತನ್ನ ಹೆಂಡತಿ ಅಭಿಮನ್ಯವಾದ ಪದಾರ್ಥ ಈ ಈಜಮ್ದಲ್ಲೆಲ್ಲ ಈ ಅವತಾರದಲ್ಲೆಲ್ಲ ಮೂಲ ರೂಪದಲ್ಲಿ ಅದಕ್ಕೆ ಇದನ್ನು ಯಾರಾದರೂ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಕೊಡಬೇಕು ಅಂತಕೊಂಡು ಬಯಸಿದರೆ ಅಷ್ಟರಲ್ಲಿ ಆನೆ ಮೇಲೆ ಕೂತ್ಕೊಂಡು ಇಂದ್ರ ಬರ್ತಾ ಇದ್ದ ಆನೆ ಮೇಲೆ ಕೊಂಡು ಬರ್ತಾ ಇರತಕ್ಕಂಥ ಸಂದರ್ಭ ನೋಡಿದರು ಆಯ್ತು ಇವನಿಗೆ ಹೆಂಡತಿ ಮಕ್ಕಳಿದ್ದಾರೆ ಬೇಕಾದ ಜನ ಸೇವಕಿಯರ ಅಪ್ಸರಾಸ್ತ್ರ ಅವರಿದ್ದಾರೆ ಯಾರಿಗಾದರೂ ಕೊಡ್ತಾನೆ ಬಾ ಅಂತ ತಿಳ್ಕೊಂಡು ಅಂತೇಳಿ ಕರೆದ್ರು ಏ ಇಂದ್ರ ಬಾ ಬಂದ ಇಂದ್ರ ಈ ಮಾಲಯನ ತಗೋ ತಿಳ್ಕೊಂಡು ಅಂತ ತಗೊಂಡ ಮುಂದುವರಟ ನಾಲ್ಕೆ ಜ್ಮೇಲೆ ಇಂದ್ರ ಅಂದ ಇಂಥ ಈ ಸಣ್ಣ ಮಾಲೆ ನಮ್ಮನ ಬುಟ್ಟಿಗಟ್ಟಲೆ ಬೇಕಾದಷ್ಟು ಮಾಲೆಗಳು ದಿನ ಬರ್ತಾವೆ ಸಾವಿರಾರು ಬುಟ್ಟಿ ಹೂವಿನ ಮಾಲೆ ಬರ್ತಾವೆ ಅಂಥೇಳಿ ಅವನಿಗೆ ಅತಿ ಆದ ಆದವಜ್ಞ ಆ ಒಂದು ಅರ್ಧಮೊಳ ಹೂವಿನ ಇಂಪಾರ್ಟೆಂಟ್ ಅನ್ನಿಸ್ಲಿಲ್ಲ ಅದನ್ನು ತೊಗೊಂಡು ಆನೆ ತಲೆ ಮೇಲೆ ಇಟ್ಟ ಆನೆ ತಲೆ ಮೇಲೆ ಇಟ್ಟ ತಕ್ಷಣಕ್ಕೇ ಆನೆಯ ಸ್ವಭಾವ ಏನು ಅಂತಂದರೆ ಆನೆಯ ಬ್ರಹ್ಮರಂದ್ರೆ ಭಾಳ ಸೂಕ್ಷ್ಮ ಒಂಚೂರು ಅಂಕುಶಿಂದ ಮುಟ್ಟಿದರೂ ಸುಮ್ಮ ಆಗ್ಬಿಡ್ತದೆ ಎಂಥ ಎಷ್ಟೇ ಅದಕ್ಕೆ ಉತ್ಸಾಹ ಬಂದಿದ್ದರೂ ಕೂಡ ಅದಕ್ಕೆ ಅದಕ್ಕೊಂದು ಆ ತಲೆ ಮೇಲೆ ಅದೇ ಏನು ಏನಿಟ್ಟರು ಅದನ್ನು ಸೊಂಡೆಲಿ ತೊಗೊಂಡು ಕಾಲು ಹೊಸದು ಹೊಸದ್ಬಿಡ್ತ ಇಂಧನಗೆ ತಿಳಿಯದಂತೆ ಇಂಥ ಹಿಂದೆ ತೊಗೊಂಡೆ ಆನೆ ತೂ ತೊಗೊಂಡ ವಸ್ತಿ ನೋಡ್ಕೊಂಡೆ ಆನೆ ತಲೆ ಮೇಲೆ ಇಟ್ಟ ಇಂದ್ರ ಆನೆ ಆಗಿಂದಾಗಲೇ ಸೊಂಡಿಲಿನಿಂದ ಅದನ್ನು ತೆಗೆದು ಕಾಲು ಹಾಕಿ ಹೊಸದು ಬಿಡ್ತು ತನ್ನ ತಲೆ ಮೇಲಿದ್ದು ತನ್ನ ಶತ್ರು ಅಂತೇನು ಅಂತ ಅದರ ಕಲ್ಪನೆ ಇದೆ ತನ್ನ ಎದುರಿಗೆ ಈ ರೀತಿಯಾಗಿರ್ತಕ್ಕಂಥದ್ದನ್ನು ನಡೆದಿರ್ತಕ್ಕಂಥ ಅಪಮಾನ ತನ್ನ ತಾನು ಕೊಟ್ಟು ಹೂವಿನ ಅಪಮಾನವನ್ನು ನೋಡಿ ದುರ್ವಾಸ ಋಷಿಗಳಿಗೆ ಸಿಟ್ಟಂತ ಮೂರ್ಖ ಇಂದ್ರ ಯಾಕೆಂದರೆ ರುದ್ರದೇವರಲ್ಲ ಅವ್ರಿಗಿಂತ ಭಾಳ ಕಡಿಮೆ ಇಂದ್ರ ಹೇಳ್ತಾ ಇದ್ದಾರೆ ಮೂರ್ಖ ಇಂದ್ರ ಹಾಳು ಮಾಡಬೇಕಾಗಿದೆ ನಾನೇ ಅದನ್ನು ತಿಪ್ಪಿಗೆ ಎಸೀತಿನಲ್ಲ ನನ್ನ ಯಾರು ಆ ಹೂವಿನ ಮಾಲೆ ಬೆಲೆ ನಿನಗಿರ್ಲಿಕ್ಕಿಲ್ಲ ಯಾಕೆಂದರೆ ಮನೇಲಿ ದಿನಾಲು ನೂರಾರು ಬುಟ್ಟಿಗೊಟ್ಟಲೆ ಹೂವು ಬರ್ತಿರ್ಬೋದು ಆದರೆ ಯಾರು ಕೈಯಿಂದ ಬಂದಿತ್ತು ಅರ್ಥ ಮಾಡಿಕೊಳ್ಳಿ ಯಾರ ಕೈಯಿಂದ ಬಂದಿತ್ತು ಅರ್ಥ ಮಾಡ್ಕೊಳ್ಳಿ ನಿನ್ನ ಯಾರು ವಿಚಾರಣ ನಿನ್ನ ಸ್ವರೂಪೋದ್ಧಾರಕ ಗುರು ದೇವಿ ಆ ಪಾರ್ವತಿಯ ಗಂಡ ನಾನು ಮೂಲತಃ ಈಗ ಸನ್ಯಾಸಿ ವೀಠದಲ್ಲಿ ಇದ್ದೇನೆ ಮಾತು ಬೇರೆ ಅಂದರೆ ನಿನಗೆ ನಾನು ಪರಮಗುರು ಪರಮಗುರು ಕೈಯಿಂದ ಬಂದ ವಸ್ತು ಆ ಕಾಲದಲ್ಲಿ ಅದು ಬಹಳ ಬಹಳ ನಮಗೆ ಆ ಗುರುಗಳ ಕೈಯಿಂದ ಬಂದಿರತಕ್ಕಂಥ ವಸ್ತುವಂತ ತಿಳ್ಕೊಂಡು ಅಂತಂದರೆ ನಾವು ಉದ್ರತರಾಗ್ತದೆ ಅದನ್ನು ನಿನಗೆ ಹಾಳು ಮಾಡಲಿ ಅದನ್ನು ಗುರುಗ ಪರಮ ಗುರು ಕೈಯಿಂದ ಬಂತು ಇಟ್ಕೊಂಡು ತಗೊಂಡು ತಲೆ ಮೇಲೆ ಇಟ್ಕೊಂಡು ಧನ್ಯನಾದೆ ಧನ್ಯನಾದೆ ಅಂತ ಹೇಳಿ ಅದನ್ನು ಹಾಗೆ ಸುರಕ್ಷಿತವಾಗಿ ಹೆಂಡತಿ ಕೈಯಲ್ಲಿ ಕೊಡಬೇಕಾಗಿತ್ತು ಆದರೆ ಗುರುಗಳ ಕೈಯಿಂದ ಬಂದಿರತಕ್ಕಂಥದ್ದನ್ನು ನೀನು ತಿರಸ್ಕಾರ ಮಾಡಿ ಹೊಸದಾಕಿಲ್ಲ ನಿನ್ನ ಸಂಪೂರ್ಣ ಮೂರು ಲೋಕಕ್ಕೇನು ಅಧಿಪತಿಯಾಗಿದೆಯಲ್ಲ ನೀನು ಲೋಕದಲ್ಲಿರ್ತಕ್ಕಂಥ ಸಂಪತ್ತಿ ಹೊರಟೋಗಲಿ ಅಂತಿಕೊಂಡು ಅಂತೇಳಿ ಶಾಪ ಕೊಟ್ಟಿದ್ದ ಯದ ದೂರ್ವಾಸ ಶಾಪೇನ ಸೇಂದ್ರ ಲೋಕಾಸ್ತ್ರಯೋ ನೃಪ ಇಂದ ಲೋಕಸಹಿತವಾಗಿರ್ತಕ್ಕಂಥ ಭೂಲೋಕ ಅಂತರಿಕ್ಷ ಲೋಕ ಪಾತಾಳ ಲೋಕಗಳು ಆ ಕಾಲದಲ್ಲಿ ನಿಶ್ರೀ ಕಾಶ್ಚಾಭವನ್ ಅಲ್ಲಿರ್ತಕ್ಕಂಥ ಸಂಪತ್ತಿಯೇ ಹೊರಟು ಬೆಳೆ ಬೆಳೆದು ನಿಂತು ಹೋಯಿತು ಯಜ್ಞಾಗ ಅದಕ್ಕೆ ನಿಂತು ಪ್ರತಿಯೊಂದು ನಿಂತು ಎಲ್ಲ ಎಲ್ಲರ ತಪಸ್ಸು ನಿಂತು ಹೋಗಿಬಿಡ್ತು ದೂರ್ವಾಷಿಗಳ ಶಾಪದಿಂದ ಅದನ್ನೇ ತಾತ್ಪರಣ್ಯದಲ್ಲಿ ಆಚಾರ ಒಂದು ರೀತಿಯಿಂದ ಇನ್ನೊಂದು ರೀತಿಯಿಂದ ನಮಗೆ ಇದನ್ನು ತಿಳಿಸ್ತಾರೆ ಸ್ವದತ್ತ ಮಾಲಾ ಭುವಿಪಾತಕೋಪತಃ ತಾನು ಕೊಟ್ಟ ಹೂವಿನ ಮಾಲೆಯನ್ನು ನೆಲದ ಮೇಲೆ ಬೀಳಿಸಿ ಆನೆ ಕಡೆಯಿಂದ ತುಳಿಸಿದ್ದಕ್ಕೋಸ್ಕರ ದೂರ್ವಾ ಸಹ ಶಾಪ ಆಶೋಹೇಶ್ವರಯ ಬಾಳ ಶೆಟ್ಟು ಒಂದು ಆ ಕಾಲದಲ್ಲಿ ಹೇಳಿದ್ರು ಸಂಪೂರ್ಣವಾಗಿರ್ತಕ್ಕಂಥ ನಿನ್ನ ದೇವಲೋಕದ ಮತ್ತು ನಿನಗೆ ಸಂಬಂಧಿತವಾದಂಥ ಭೂತಾಳ ಪೂ ಸುವರ್ಲೋಕ ಮತ್ತು ಪಾತಾಳ ಲೋಕದ ಎಲ್ಲ ಸಂಪತ್ತಿ ಹೊರಟೋಗಲಿ ಅಂತ ಕೊಂಡಂಥ ಶಾಪ ಕೊಟ್ಟಿದ್ದ ಶಕ್ರೆ ವಿಹೀನೆ ಯಾವಾಗ ಈ ರೀತಿಯಾಗಿ ದೇವತೆಗಳು ತಮ್ಮ ಪರಾಕ್ರಮವನ್ನು ಮರೆತುಬಿಟ್ರು ಜ್ಞಾನವನ್ನು ಮರೆತುಬಿಟ್ರು ಅವರ ಶಕ್ತಿ ತಿರೋಧಾನವಾಯಿತು ಆಗ ದೇವ ದೈತ್ಯರಿಗೆ ಗೊತ್ತಾಯಿತು ಈಗ ಶಕ್ತಿಹೀನರಾಗಿದ್ದಾರೆ ಅಂತಕೊಂಡು ಅಂತ ಹೇಳಿ ಆಕ್ರಮಣ ಮಾಡಿ ಆ ಕಾಲದಲ್ಲಿ ದೇವತೆಗಳನ್ನೆಲ್ಲ ಅವ್ರ ಲೋಕ ಓಡಿಸಿ ಓಡಿಸಿಬಿಟ್ರು ಓಡಿಸಿಬಿಟ್ಟಿದ್ರು ಆ ವೇಳೆಕ್ಕೆ ಪರಮಾತ್ಮ ನಾನು ನಿನ್ನ ಶರಣಕ್ಕೆ ಬಂದಿದ್ದೆ ಈಗಲೂ ಕೂಡ ನಾನು ನಿನ್ನ ಶರಣ ಬಂದಿದ್ದೇನೆ ಅಂತಕೊಂಡು ಅಂತೇಳಿ ಅವನು ಆ ಕಾಲದಲ್ಲಿ ಇಂದ್ರ ಇಲ್ಲ ಶರಣಲ್ಲ ಈಗ ಸಂಪೂರ್ಣವಾಗಿರ್ತಕ್ಕಂಥದ್ದು ಶಕ್ರೇವಿಹೀನಿ ದಿ ತಜೇ ಪರಾಜತೆ ಎಲ್ಲರೂ ಎಲ್ಲರೂ ಸಂಪತ್ತಿಹೀನರಾದ ಸಂಪತ್ತಿ ಹೀನಾದರೂ ಯಜ್ಞಗಾದಿಗಳನ್ನ ನಿಂತು ಹೋಗ್ಬಿಟ್ಟು ಯಜ್ಞಗಾದ ನಿಂತೋದ ಕಣಕ್ಕೆ ದೇವತೆಗಳೇ ಸಿಗುವ ಆಹುತಿ ಆರು ನಿಂತೋಯ್ತು ಅವರೂ ಶಕ್ತಿಹೀನರಾದರು ಇಂಥ ಸಮಯದಲ್ಲಿ ಇಂದ್ರಾದಿ ದೇವತೆಗಳು ವಿಚಾರ ಮಾಡಿ ಇಲ್ಲ ಇದಕ್ಕೆ ಏನಾದರೂ ಮಾರ್ಗದರ್ಶನ ಮಾರ್ಗ ಪಡೆಯಬೇಕು ಅಂತ ತಿಳ್ಕೊಂಡು ಅಂತೇಳಿ ಬ್ರಹ್ಮದೇವರ ಹತ್ರ ಬಂದಿದ್ದ ಆದ್ದರಿಂದಾಗಿ ಒಂದು ಮಾತು ನೆನಪಿಟ್ಟುಕೊಳ್ಳಿ ನಮ್ಮಲ್ಲಿ ಇವತ್ತಿಗೂ ಸಂಪ್ರದಾಯ ಇದೆ ಏನು ಸಂಪ್ರದಾಯ ಇದೆ ಗುಡಿಗೆ ಹೋದರೆ ಅಲ್ಲಿರ್ತಕ್ಕಂಥ ಪೂಜಾರಿಗಳು ಹಣ್ಣು ಅಥವಾ ಮಂತ್ರಾಕ್ಷತೆ ಕೊಡ್ತಾರೆ ಪುರಾಣ ಪ್ರವಚನಕ್ಕೆ ಹೋದರೆ ಪ್ರವಚನ ಮುಗಿದ ಮೇಲೆ ಗುರುಗಳು ಕೊಡ್ತಾರೆ ಮಂತ್ರಾಕ್ಷತೆ ಕೊಡ್ತಾರೆ ಇಲ್ಲೇನೋ ಸುಲಭವಾಗಿ ಸಿಗ್ತದೆ ಸ್ವಾಮಿಗಳು ಬಂದಾಗ ಕ್ಯೂ ಹಚ್ಚಬೇಕಾಗ್ತದೆ ಕ್ಯೂ ಹಚ್ಚಬೇಕಾಗ್ತದೆ ಆ ಒಂದು ಸಲ ಕ್ಯೂ ನೋಡಿ ಒಬ್ಬ ವ್ಯಕ್ತಿ ಕೇಳಿದೆ ಯಾಕೆ ನಿಂತಾರೆ ಅಂತಕೊಂಡು ಇಲ್ಲ ಮಂತ್ರಾಕ್ಷತೆ ಕೊಡ್ತಾರೆ ಮಂತ್ರಾಕ್ಷತೆ ಅಂತಂದ್ರೇನು ಅಕ್ಕಿ ಸ್ವಲ್ಪ ಕುಂಕುಮ ಕುಂಕುಮ ಹಚ್ಚಿರ್ತಾರೆ ಏನು ಎಷ್ಟು ಎಷ್ಟು ಚೀಲ ಕೊಡ್ತಾರೋ ಒಬ್ಬೊಬ್ಬರಿಗೆ ಮೂರ್ಖ ಸ್ವಲ್ಪ ನಾಲ್ಕು ನಾಲ್ಕು ಬೆರಳಿನ ತೊಗೋತಾರೆ ಕೊಡ್ತಾರೆ ಹತ್ತು ಇಪ್ಪತ್ತು ಕಾಳು ಬರ್ಬೋದು ಹಾಂ ಹತ್ತು ಇಪ್ಪತ್ತು ಕಾಳು ಇದಕ್ಕೋಸ್ಕರ ಇಷ್ಟು ಕ್ಯೂ ಯಾಕೆ ಇಲ್ಲ ಅವರು ಕೊಡೋ ಮಂತ್ರಾಕ್ಷತೆ ಗುರುಗಳು ಕೊಡ್ತಕ್ಕಂಥ ಮಂತ್ರಾಕ್ಷತೆ ಇದು ನಮಗೆ ಮೋಕ್ಷದಾಯಕ ನೆನ್ಪಿಟ್ಕೊಳ್ಬೇಕು ಅವರ ಶಕ್ತಿ ಅದರಲ್ಲಿ ಸೇರಿಕೊಂಡಿರ್ತದೆ ಅವರೇನು ದಿನಾಲು ರಾಮದೇವ್ರ ಪೂಜೆ ಮಾಡ್ತಾರೆ ದಿಗ್ಗಜ ರಾಮದೇವ್ರ ಪೂಜಾ ವಿಠಲ ಆನಂತರ ಪಂಶರಾಮ ಇತ್ಯಾದಿಗಳ ಪೂಜೆಯನ್ನು ಮಾಡ್ತಾರೆ ಗ್ರೀವದೇವ್ರ ಪೂಜೆ ಮಾಡ್ತಾರೆ ವೇದೇವಾಸ್ರ ಪೂಜೆ ಮಾಡ್ತಾರೆ ಪಾಠ ಪ್ರವಚನ ಹೇಳ್ತಾರೆ ಅಂಥವ್ರ ಶರೀರ ಸಂಪೂರ್ಣ ತೇಜೋಮಯವಾಗಿರ್ತದೆ ಅವರ ಕೈಯಿಂದ ಬಂದಿರತಕ್ಕಂಥ ಹತ್ತು ಮಂತ್ರಾಕ್ಷತೆ ಕಾಳುಗಳು ಆ ಮಂತ್ರಾಕ್ಷತೆ ಕಾಳುಗಳು ಸಂಪೂರ್ಣ ಜೀವನದವರೆಗೂ ನಮಗೆ ಸಂರಕ್ಷಕವಾಗಿರ್ತದೆ ನಮ್ಮ ಗುರುಗಳು ಆಚಾರ್ಯರು ಮಾಹುಲ್ಯ ಸತ್ಯ ಸತ್ಯಜ್ಞಾನರಿಗೆ ಬಹಳ ಪ್ರಿಯರಾಗಿರ್ತಕ್ಕಂಥವರು ಧ್ಯಾನ ತೀರ್ಥರು ಮುಂಬೈಯಲ್ಲಿ ಚಾತುರ್ಮಾಸ ಕುಳಿತಾಗ ಅವ್ರ ಜೊತೆಗೆ ಮುಂಬೈಗೆ ಬಂದಿರತಕ್ಕಂಥವ್ರು ಅಲ್ಲಿ ಇಲ್ಲಿಂದಲೇ ಅವರು ಎಮ್ ಎ ಪರೀಕ್ಷೆ ಕೊಡೋದಕ್ಕೋಸ್ಕರ ಸಾಂಗ್ಲಿಗೆ ಹೋದರು ನಾನು ಹೇಳೋದು ನೈನ್ಟೀನ್ ಫಾರ್ಟೀಸ್ನಲ್ಲಿ ಇರ್ತಕ್ಕಂಥ ಕತೆ ನೈನ್ಟೀನ್ ತರ್ಟಿ ಸೆವೆನ್ ಆಗಿನ ಕತೆ ಇಲ್ಲಿ ಬಂದಾಗ ನೋಡಿದರು ಮುಂಬೈಯಲ್ಲಿ ಎಲ್ಲರೂ ನಾಸ್ತಿಕರು ಒಬ್ಬರಲ್ಲಿ ಯಾವುದೇ ರೀತಿ ಪುರೋ ಒಬ್ಬ ಪುರೋಹಿತ ಇರಲ್ಲ ಎಲ್ಲರೂ ತಂದೆ ತಾಯಿ ಶ್ರಾದ್ದ ಮಾಡ್ಕೊಳ್ಬೇಕಾದ್ರೆ ಆಗ ನಾಸಿಕಕ್ಕೆ ಹೋಗಿ ಶ್ರದ್ಧಾ ಮಾಡ್ಕೊಂಡು ಬರ್ತಿದ್ರು ಅತಿ ಸಮೀಪದ ಊರು ಅಂದ್ರೆ ನಾಸಿಕ್ ಮುಂಬೈಯಲ್ಲಿ ಶ್ರದ್ಧಾ ಪೂಜೆ ಪುನಸ್ಕಾರ ಮಾಡಿಸೋರು ಯಾರೂ ಇರಲಿಲ್ಲ ಇದು ನಮ್ಮ ಆಚಾರ್ಯ ಸ್ವಲ್ಪ ಏನಾದರೂ ಮಾಡಿ ಈ ಉದ್ಧಾರ ಮಾಡಬೇಕು ಊರನ್ನು ಉದ್ಧಾರ ಮಾಡಬೇಕು ಅಂತ ಅಂತಕೊಂಡಂಥ ವಿಚಾರ ಬಂತು ವಿಚಾರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ಪುಣೆಯಲ್ಲಿ ಸತ್ಯಜ್ಞಾನ ಶ್ರೀಪಾದಂಗಳವರಿದ್ದರು ಅಲ್ಲಿಗೆ ಹೋಗಿ ಭೇಟಿ ಅದು ಕೇಳಿದ್ರಿ ಏನು ರೀ ರೀ ಆಚಾರ್ಯ ಮತ್ತು ಎಮ್ ಎ ಆಯ್ತು ಮುಂದೇನು ಮಾಡ್ತೀರಿ ಇಲ್ಲ ಮತ್ತು ನನಗೆ ನೌಕರಿ ಮಾಡೋ ಇಚ್ಛಾ ಇಲ್ಲ ಸಮಾಜಕ್ಕೆ ಏನಾದರೂ ಜನರಲ್ಲಿ ಒಂದು ರೀತಿಯಾದಂಥ ಭಕ್ತಿ ಭಾವನೆ ಹುಟ್ಟಿಸ್ಬೇಕಾಗಿದೆ ಜನರಲ್ಲಿ ತತ್ವಜ್ಞಾನ ಬೇಕು ಕೊಡಬೇಕಾಗಿದೆ ಧರ್ಮ ಬಿಟ್ಟು ಹೋಗ್ತಾ ಇದ್ದಾರೆ ಧರ್ಮ ಸಂರಕ್ಷಣೆ ಆಗಬೇಕು ಪಾಪ ಅನೇಕ ಜನ ಒಳ್ಳೊಳ್ಳೆ ಮನೆತನದಿಂದ ಮುಂದಿರತಕ್ಕಂಥ ನೌಕರಿಗಂತ ಬೊಂಬಾಯಿಗೆ ಬರ್ತಾರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಅದಕ್ಕೋಸ್ಕರವಾಗಿ ಬೊಂಬಾಯಲ್ಲಿ ಇರಬೇಕಂತ ಮಾಡಿದ್ದೇನೆ ಅಂತ ಯಾಕೆ ಉಪವಾಸ ಆಗಬೇಕಾಗಿದೆ ಉಪವಾಸ ಬಿತ್ಕೊಂಡು ಹೀಗೆ ಮುಂಬೈಲಿ ನಿನ್ಗೆ ಯಾರು ಕೇಳ್ತಾರೆ ಪಾಠಶಾಲೆ ತೆಗಿಬೇಕಾಗಿದೆ ಆಗಿನ ಕಾಲಕ್ಕೆ ಸಾಂಗ್ಗಳು ಹೇಳಿದರು ಮೂವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಧಾರವಾಡದಲ್ಲಿ ಪಾಠಶಾಲೆ ಕೊಡ್ತೀನಿ ಪಾಠ ಹೇಳ್ಕೊಂಡು ಅರ್ಥ ಇರ್ಬೇಕು ಬೇಕು ಆಚಾರ್ಯ ಹೇಳಿದರು ಎಲ್ಲಿ ಬೆಳೆ ಇದೆ ಮತ್ತು ಅಲ್ಲೇ ಬೆಳೆ ಬೆಳೆಸೋದು ಎಲ್ಲರೂ ಬೆಳೆಸ್ತಾರೆ ಎಲ್ಲಿ ಬರಡು ಭೂಮಿ ಇದೆ ಆ ಬರಡು ಭೂಮಿಯನ್ನು ಒಡೆದು ಮೆತ್ತೆಗೆ ಮಾಡಿ ಅಲ್ಲಿ ಬೆಳೆ ಬೆಳೆಸೋದ್ರೊಳಗೆ ವೈಶಿಷ್ಟ್ಯ ಇದೆ ಅದಕ್ಕೆ ಧಾರವಾಡದಲ್ಲಿ ಬೇಕಾಷ್ಟು ವಿದ್ವಾಂಸರಿದ್ದಾರೆ ಬಿಜಾಪುರದಲ್ಲಿ ಅವ್ರು ಹೇಳಿದ್ರು ಎಲ್ಲಿ ಬೇಕು ನಿನಗೆ ಪಾಠಶಾಲ ಕೊಡ್ತೇನೆ ನಾನು ಹಣ ಕೊಡ್ತೀನಿ ನಾನು ಖರ್ಚು ಮಾಡ್ತೇನೆ ಅಂತ ಹೇಳಿದ್ರು ಅವ್ರು ಹೇಳಿದ್ರು ಸ್ವಾಮಿ ಹಣ ಬೇಕಾಗಿಲ್ಲ ಅನುಗ್ರಹ ಮಾಡಿ ಒಂದು ಮುಷ್ಟಿ ಮಂತ್ರಾಕ್ಷತೆ ಕೂಡ ಸಾಕು ಇದನ್ನು ಆಚಾರ ಅನೇಕ ಮೇಲಿನ ಮೇಲೆ ಹೇಳ್ತಿದ್ರು ಕತೆ ಆಗ ಅವರು ಹೇಳಿದರು ನನಗೊಂದು ನಾಲ್ಕು ಎಂಟು ಜನ ವಿದ್ಯಾರ್ಥಿಗಳನ್ನು ಒಂದು ಮುಂ ಒಂದು ಮುಷ್ಟಿ ಮಂತ್ರಾಕ್ಷತೆ ಕೊಡ್ರಿ ನಾನು ಬೊಮ್ಮೆ ತೋಪ್ತೇನೆ ಇಲ್ಲಿ ಯಾರ್ದೂ ಪರಿಚಯ ಇರಲಿಲ್ಲ ಕೇವಲ ಅವರ ಬೀಗರು ಒಬ್ಬರು ಇಲ್ಲಿ ಎಲ್ಲರೂ ಪೋರ್ಟ್ ಟ್ರಸ್ಟ್ನಲ್ಲಿ ಕೆಲಸಕ್ಕೆ ಇದ್ದರು ಅಂತಂದರೆ ಆಚಾರ್ಯ ನಮ್ಮ ಗುರುಮಾತ ಅವರ ಸೋದರ ಮಾವ ಯಾರೋ ಎಲ್ಲ ಎಲ್ಲಿದ್ದರು ಅವ್ರದ್ದೊಂದೇ ಪರಿಚಯ ಉಳಿದ ಯಾರ ಪರಿಚಯನೂ ಇರಲಿಲ್ಲ ದಾದರದಲ್ಲಿ ಸ್ವಾಮಿಗಳು ಚಾತುರ್ಮಾಸ ಕುಳಿತಾಗ ಇಲ್ಲಿ ಸ್ವಲ್ಪ ಆಟಂಗ ದಾಧರ ಮಂದಿ ಪರಿಚಯ ಒಂದು ಸಲ ಭೇಟಿಯಾಗಿದ್ದರು ಅಷ್ಟೇ ಅಂಥ ವೇಳೆಯಲ್ಲಿ ನಮ್ಮ ಗುರುಗಳು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಒಂದು ಮುಷ್ಟಿ ಮಂತ್ರಾಕ್ಷತೆ ತೆಗೆದುಕೊಂಡು ಎಂಟು ಜನ ವಿದ್ಯಾರ್ಥಿಗಳು ಕರೆದುಕೊಂಡು ದಾದರ್ ಸ್ಟೇಷನ್ನಲ್ಲಿ ಇಳಿದ್ರು ದಾದರ್ ಸ್ಟೇಷನ್ ಇಳಿದಾಗ ಅವ್ರ ಹತ್ರ ಎಷ್ಟು ಹಣ ಇತ್ತು ಹದಿನಾಲ್ಕು ರೂಪಾಯಿ ಎಷ್ಟು ಹದಿನಾಲ್ಕು ರೂಪಾಯಿ ಈಗಿನ ಭಿಕ್ಷುಕರು ಹತ್ತು ರೂಪಾಯಿ ಕೊಟ್ಟರು ಬೇಡ ಅಂತಂತಾರೆ ಹದಿನಾಲ್ಕು ರೂಪಾಯಿ ಆ ನಂತರ ಬಂದು ದಾದರ್ ಸ್ಟೇಷನ್ನಲ್ಲಿ ಇಳಿದ್ರು ದೊಡ್ಡ ಉದ್ದೇಶ ಇಟ್ಕೊಂಡು ಬಂದಿದ್ದರು ಆ ನಂತರ ಮಾಟಂಗಾದಲ್ಲಿ ಭಿಮಾನಿ ಸ್ಟ್ರೀಟ್ ಅಂತ ಇಟ್ಕೊಂಡಂಥ ಒಂದು ಏರಿಯಾ ಆ ಭಿಮಾನಿ ಸ್ಟ್ರೀಟ್ನಲ್ಲಿ ಒಬ್ಬರು ಸಿಖ್ಖರ ವಾಹೇಗುರು ಅಂತ ತಿಳ್ಕೊಂಡು ಒಂದು ಚಾಳಿತ್ತು ಅಂದರೆ ಈಗ ನಮ್ಮದು ಆಚಾರ್ಯರ ಮನೆ ಏನಿದೆ ಅದರಿಂದ ಈ ಕಡೆ ಸ್ಟೇಷನ್ ಕಡೆಗೆ ನಾಲ್ಕು ಮೂರನೇ ನಾಲ್ಕನೇ ಮನೆ ಮೂರನೇ ಮನೆ ಮಧ್ಯದಲ್ಲಿ ಒಂದು ಆರ್ ಎಸ್ ಎಂ ಇದೆ ಇದೆ ಶಾಲೆ ಇದೆ ಆನಂತರ ಅದರ ನಂತರ ಇರತಕ್ಕಂಥದ್ದು ಮನೆ ಅದರ ಎದುರಿಗೆ ಸಾವಿತ್ರಿ ನಿವಾಸ ಅಂತೇಳಿ ಮೂರ್ನಾಲ್ಕು ಜನ ಬ್ರಾಹ್ಮಣರು ಅಲ್ಲಿ ಮನೆಗಳಿತ್ತು ಅಲ್ಲಿ ಒಂದು ರೂಮ್ ಎಂಟು ಜನ ವಿದ್ಯಾರ್ಥಿಗಳು ಒಂದೇ ರೂಮ್ ರಾತ್ರಿ ಮಲೆಕೊಂಡ್ರೆ ವಿದ್ಯಾರ್ಥಿಗಳು ಮಲ್ಕೊಂಡ್ಮೇಲೆ ಅವ್ರು ಮಲ್ಕೊಳ್ಳೋಕ್ಕೆ ತಳ ಇರ್ತ ಕುರ್ಸಿ ಮೇಲೆ ಸ್ಟೋಲ್ ಮೇಲೆ ಕುತ್ಕೊಂಡು ನಿದ್ದೆ ನಿದ್ದೆ ಮಾಡಬೇಕು ಅಂಥ ಪರಿಸ್ಥಿತಿ ಆಗಿನ ಕಾಲಕ್ಕೆ ಎಮ್ ಎ ಮನಸ್ಸು ಮಾಡಿದ ದೊಡ್ಡ ಪ್ರೊಫೆಸರ್ ಆಗಿ ಬೇಕಾದಷ್ಟು ಗಳಿಸಿ ಫಾರಿನ್ನಕ್ಕೆ ಹೋಗ್ಬೋದಾಗಿತ್ತು ಬೇಕಾಗಿಲ್ಲ ಗುರುಗಳ ಅನುಗ್ರಹದಿಂದ ಅಧ್ಯಾತ್ಮ ವಿದ್ಯೆ ಕಲಿತಿದ್ದೇನೆ ಆಧ್ಯಾತ್ಮ ಅಧ್ಯಾತ್ಮ ವಿದ್ಯೆ ನಾನು ಜಗತ್ತಿಗೆ ಕೊಡಬೇಕು ಅವರು ಹೇಳಿದರು ಆ ಮುಷ್ಟಿ ಮಂತ್ರ ಅಕ್ಷತೆ ಇವತ್ತಿನ ದಿವಸ ಬಾಂಬೆಯಲ್ಲಿ ಏನು ಜನರ ಹಣೆ ಮೇಲೆ ಅಂಗಾರ ಕಾಣ್ತಾ ಇದೆ ಎಷ್ಟು ಜನ ಮಾಡ್ತಾ ಇದ್ದಾರೆ ಎಷ್ಟು ಜನ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ ಎಷ್ಟು ಜನ ಭಜನೆ ಅಂತಂತಾರೆ ಅದೆಲ್ಲ ಕೇವಲ ನಮ್ಮ ಆಚಾರ್ಯರು ಗುರುಗಳ ಕೈಯಿಂದ ಪಡೆದಿರ್ತಕ್ಕಂಥ ಒಂದು ಮುಷ್ಟಿ ಮಂತ್ರಾಕ್ಷತೆ ದೊಡ್ಡವರ ಕೈಯಿಂದ ಬಂದಿರತಕ್ಕಂಥ ಗಟ್ಲೆ ಬೆಂಗಳೂರಂಥ ಊರಲ್ಲಿ ಎರಡೆರಡು ತಾಸು ಕ್ಯೂನಲ್ಲಿ ನಿಂತ್ಕೊಂಡಿರ್ತಾರೆ ಸಣ್ಣ ಸಣ್ಣ ಮಕ್ಕಳು ಅನ್ಕೊಂಡು ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದು ಒಂದು ಸ್ವಲ್ಪ ಮಂತ್ರಾಕ್ಷತೆ ಸಿಗ್ತದೆಲ್ಲ ಸಾಕು ಅದೇ ನಮ್ಮ ಜೀವನದ ಮಹಾನ್ ಭಾಗ್ಯ ಅಂತ ತಿಳಿದುಕೊಂಡು ಆ ಮಂತ್ರಾಕ್ಷತೆ ಇಟ್ಕೊಂಡು ನಾವು ಪೂಜೆ ಮಾಡ್ತಾ ಇದ್ದರೆ ಗುರುಗಳನ್ನು ನೆನೆಸಿ ಆ ದಾರಿಯಲ್ಲಿದ್ದರೆ ಇವತ್ತು ಅವರ ಶಿಷ್ಯರು ಅವರ ಪುತ್ರರು ವಿದ್ಯಾಸಿಂಹಾಚಾರ ಸಂಪೂರ್ಣ ಹಿಂದೂಸ್ತಾನದಲ್ಲಿ ಎಲ್ಲೇ ಹೋಗಿ ಅಲ್ಲಿ ಪಾಠ ಪ್ರವಚನ ಮಾಡಿಕೊಂಡು ಇರ್ತಕ್ಕಂಥ ಯಾರಾದರೂ ನಮ್ಮ ಈ ಸತ್ಯಜ್ಞಾನ ವಿದ್ಯಾಪೀಠದ ನಾವು ಇದ್ದಾಗ ಹೆಸರು ವಾಣಿ ವಿಹಾರ ವಿದ್ಯಾಲಯ ಅಂತಿತ್ತು ಆನಂತರ ಅದನ್ನು ಬೆಳೆಸಿ ಸತ್ಯಧ್ಯಾನ ವಿದ್ಯಾಪೀಠ ಅಂತ ಹೆಸರಿಟ್ಟರು ಅಲ್ಲಿಯ ವಿದ್ಯಾರ್ಥಿಗಳು ನಿಮಗೆ ಸಿಗ್ತಾರೆ ಇದರ ಫಲ ಎಲ್ಲಿಯದು ಮುಷ್ಟಿ ಮಂತ್ರಾಕ್ಷರ ಇವತ್ತೇನು ಭಾಗವತ ಕೇಳ್ತಾ ಇದ್ದೀರಲ್ಲ ಆ ಗುರುಗಳ ಕೃಪೆಯಿಂದ ಏನು ವಿದ್ಯೆ ಬುದ್ಧಿ ಕಡಿಮೆ ಆದರೆ ಅವರ ಕೃಪೆಯಿಂದ ಭಾಗವತ್ ಹೇಳ್ತಕ್ಕಂಥ ಒಂದು ವಿಶಿಷ್ಟತೆ ಆ ಒಂದು ಭಾಗ್ಯ ನನಗೆ ಸಿಕ್ಕಿದೆ ಆ ಮುಷ್ಟಿಮಂತ್ ಸತ್ಯದ್ದರು ಕೊಟ್ಟಿರ್ತಕ್ಕಂಥ ಮುಷ್ಟಿ ಮಂತ್ರಾಕ್ಷತೆ ದೂರ್ವಾಸರು ಹೇಳ್ತಾರೆ ಗುರು ಕೈಯಿಂದ ಬಂದಿದೆ ನನಗೆ ಅದನ್ನು ಮರೆತು ಬಿಟ್ಟು ಕಾಲ್ ಹೊಸದು ಬಿಟ್ಟಿಯಲ್ಲ ನೀನು ಸಂಪತ್ತಿ ಹೋಗಲಿನ ಶಾಪ ಕೊಟ್ಟಿದ್ದರಿಂದಾಗಲಿ ಅವರ ಶಾಪದಿಂದ ಎಲ್ಲ ಸಂಪತ್ತಿ ಹೊರಟೋಯ್ತು ಅದಕ್ಕೋಸ್ಕರ ಗುರುಗಳ ಕಡೆಯಿಂದ ನೀನು ಮಂತ್ರಾಕ್ಷತೆ ಬಂದಿರ್ತದೆ ಭಾಳ ಜನ ಕೇಳ್ತಾರೆ ಏನು ಮಾಡಬೇಕು ಆಚಾರ್ಯ ಅಂತ ಕೂಡ ಸ್ವಲ್ಪ ತಲೆ ಮೇಲೆ ಹಾಕ್ಕೊಳ್ಳಿ ಉಳಿದದ್ದು ಮನೆಗೆ ಹೋಗಿ ಒಂದು ಡಬ್ಬದಲ್ಲಿಟ್ಟು ಅದನ್ನು ಬೆಳೆಸಿ ಬೆಳೆಸೋದನ್ನು ಮತ್ತು ಮಂತ್ರಾಕ್ಷತೆ ಮಾಡಿ ಮಿಕ್ಸ್ ಮಾಡಿರಿ ದಿನಾಲು ಮನೆಯವರೆಲ್ಲರೂ ಹೊರಗೆ ಹೋಗುವಾಗ ದಿವಸಕ್ಕೆ ಒಂದು ಸಲ ಆದರೂ ಆ ಮಂತ್ರಾಕ್ಷತ್ರ ಎರಡು ಕಳ ತೆಗೆದುಕೊಂಡು ತಲೆ ಮೇಲೆ ಇಟ್ಟುಕೊಂಡು ಗುರುಗಳ ಅನುಗ್ರಹ ಗಾಯಿತು ಅವರು ಪವಿತ್ರ ಬಾಧ ಕೈಯಿಂದ ಬಂದಿರತಕ್ಕಂಥ ಯಾಕೆಂದರೆ ದೇವರ ಪೂಜೆ ಮಾಡುವಾಗ ಸ್ವಾಮಿಗಳಲ್ಲಿ ವಾಯುದೇವರ ಸನ್ನಿಧಾನ ಇರ್ತದೆ ಅಂಥ ವಾಯುದೇವರ ಸನ್ನಿಧಾನ ಯುಕ್ತರಾಗಿರ್ತಕ್ಕಂಥ ಗುರುಗಳಿಂದ ಈ ಸಂಪತ್ತಿ ಬಂತಲ್ಲ ತಿಳ್ಕೊಂಡು ಅಂತೇಳಿ ಸಂತೋಷದಿಂದ ತಲೆ ಮೇಲೆ ಇಟ್ಟುಕೊಳ್ಳಿ ಇಟ್ಟುಕೊಂಡ್ರೆ ಜೀವನ ಧನ್ಯ ಆಗ್ತದೆ ನಮ್ಮ ದೇವರ ಪೂಜೆ ಶಾಲೆಗ್ರಾಮಗಳ ಮಧ್ಯದಲ್ಲಿ ಒಂದು ಬೆಳ್ಳಿ ಡಬ್ಬಿ ಇದೆ ನಮ್ಮ ಹುಡುಗರಿಗೆ ಗೊತ್ತಿದೆ ಆ ಬೆಳ್ಳಿ ಡಬ್ಬಿಯಲ್ಲಿ ಮತ್ತೇನಿಲ್ಲ ಸತ್ಯಪ್ರಮೋಹ ತೀರ್ಥರು ಸತ್ಯಾತ್ಮ ತೀರ್ಥರು ಕೊಟ್ಟಿರ್ತಕ್ಕಂಥ ಮಂತ್ರಾಕ್ಷತೆಯ ಮತ್ತು ರಾಮದೇವರ ಮೇಲೆ ಇರಿಸಿದ ನಿರ್ಮಲದ ಗಂಧ ಆ ಡಬ್ಬಿಯಲ್ಲಿ ಹಾಕಿ ದಿನಾಲು ಶಾಲೆಗ್ರಾಮ ಜೊತೆಗೆ ಪೂಜೆ ಮಾಡ್ತೇನೆ ಆ ಮಂತ್ರಾಕ್ಷತೆ ಎಂದರಿಂದ ಪೂಜೆ ಇದೆ ಪೂಜೆ ಮಾಡ್ತಾ ಮೂವತ್ತು ವರ್ಷ ಮೇಲೆ ಆಯಿತು ಅವತ್ತಿನಿಂದ ಪರಮಾನುಗ್ರಹ ಗುರುಗಳ ಅನುಗ್ರಹ ಸಿಕ್ಕಿದೆ ಏನೋ ಕೊಟ್ಟಾರು ಬಿಡು ಅಂತ ಹಾಕೋದು ಎಲ್ಲ ಬಿಸಾಡುವುದಲ್ಲ ಗುರುಗಳಿಂದ ಬಂದ ಮಂತ್ರಾಕ್ಷತೆ ಅತೀ ಆಧಾರದಿಂದ ತೆಗೆದುಕೊಂಡು ಹೋಗಿ ಮನೇಲಿ ಇಟ್ಕೊಳ್ಳಿ ಒಂದು ಡಬ್ಬದಲ್ಲಿ ಹಾಕಿಡಿ ಬಾಟ್ಲಿಯಲ್ಲಿ ಹಾಕಿಡಿ ಬೆಳೆಸ್ತಾ ಹೋಗಿ ದಿನಾಲು ತಲೆ ಮೇಲೆ ಹಾಕ್ಕೊಳ್ಳಿ ನೋಡಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗದೆ ಇದ್ದರೆ ನಾಗರಳಾಚಾರ ಸುಳ್ಳು ಹೇಳ್ತಾರಂತ ಇಲ್ಲಿ ಇದೇ ರೀತಿಯಾಗಿ ದೇವತೆಗಳು ಬ್ರಹ್ಮದೇವರ ಹತ್ರ ಬಂದು ಬಂದಾಗ ದೇವತೆಗಳು ಪ್ರ ಬ್ರಹ್ಮದೇವರು ಹೇಳ್ತಾರೆ ಎಲ್ಲ ನಿಶ್ಚಕ್ತರಾಗಿದ್ದೇವೆ ನಮ್ಮ ಲೋಕ ಹೊರಟು ಯಜ್ಞಿಯಾಗ ಎಲ್ಲ ನಿಂತು ಹೋಗಿಬಿಟ್ಟಿವೆ ಜಗತ್ತಿನಲ್ಲಿ ಅಸುರರು ಪ್ರಬಲರಾಗಿ ಎಲ್ಲ ಕಡೆಯಲ್ಲಿ ವ್ಯಾಪ್ತರಾಗಿದ್ದಾರೆ ಅಂತ ಹೇಳಿದಾಗ ಆ ಕಾಲದಲ್ಲಿ ಬ್ರಹ್ಮದೇವರು ತಮ್ಮ ಜ್ಞಾನದೃಷ್ಟಿಯಿಂದ ನೋಡಿ ಭಗವಂತನ ಇಚ್ಛೆಯನ್ನು ತಿಳಿದುಕೊಂಡರು ಇಲ್ಲ ಪರಮಾತ್ಮನಿಗೆ ಈಗ ತಮೋಗುಣಕ್ಕೆ ಉನ್ನ ಕೊಡಬೇಕಾದಂಥ ಇಚ್ಛೆ ಇದೆ ಮತ್ತು ಸತ್ವಗುಣಕ್ಕೆ ಉನ್ನ ಕೊಡ್ತಾನೆ ಪರಮಾತ್ಮ ಪರಮಾತ್ಮ ಕೆಲವು ಸಮಯ ಸತ್ವಗುಣ ಉನ್ನಹವಾಗಿ ಎಲ್ಲರೂ ಭಗವದ್ಭಕ್ತರು ಧಾರ್ಮಿಕರಾಗುವಂತೆ ಮಾಡ್ತಾನೆ ಆಮೇಲೆ ರಜೋಗುಣ ಬಂತು ಅಂತ ಅಂತಿಕೊಂಡು ಅಂತಂದರೆ ಲೌಕಿಕ ಉನ್ನತಿ ಕಡೆಗೆ ಮಾಡ್ತಾರೆ ತಮೋಗುಣ ಇದ್ದಾಗ ಜಗತ್ತಿನಲ್ಲಿ ದುಷ್ಟರ ಸಂಖ್ಯೆ ಹೆಚ್ಚಾಗ್ತದೆ ಈಗಂಥ ಸಮಯ ಬಂದಿದೆ ಇದನ್ನು ಬೇಗನೆ ಮುಗಿಸಿ ಮತ್ತೆ ನಮ್ಮ ಸಾಧನೆಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಅಂಥೇಳಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ನಾವೆಲ್ಲ ಒಂದು ಕೆಲಸ ಮಾಡೋಣ ಹಾಂ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮಾತ್ಮನಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಂಡಾಗ ಪರಮಾತ್ಮ ನಮ್ಮ ಮೇಲೆ ಪರಮಾನುಗ್ರಹ ಮಾಡ್ತಾನೆ ಅಂತ ಹೇಳಿ ಬ್ರಹ್ಮದೇವರು ಎಲ್ಲರನ್ನೂ ಕರೆದುಕೊಂಡು ಶ್ವೇತದ್ವೀಪಕ್ಕೆ ಬಂದಿದ್ದಾರೆ ಪರಮಾತ್ಮ ಅನುಗ್ರಹ ಇಲ್ಲದೆ ಅಲ್ಲಿದ್ದ ವಾಸುದೇವ ಕಾಣಿಸೋದೇ ಇಲ್ಲ ಬ್ರಹ್ಮದೇವರು ಅಲ್ಲೇ ಸಮೀಪದಲ್ಲಿ ಶ್ವೇತದ್ವೀಪದ ಅಮುಕ್ತ ಭಾಗದಲ್ಲಿ ನಿಂತುಕೊಂಡು ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಪರಮಾತ್ಮ ಅವರಿಗೆ ಮಾತ್ರ ದರ್ಶನ ಕೊಟ್ಟಿದ್ದಾನೆ ಆ ಭಗವಂತನನ್ನು ಅತಿ ಸಂಕ್ಷಿಪ್ತವಾಗಿ ಅದ್ಭುತವಾಗಿರ್ತಕ್ಕಂಥ ಕ್ರಮದಲ್ಲಿ ಆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ ಆ ಸ್ತೋತ್ರ ಏನಿದೆ ಅಲ್ಲಿ ಏನು ಮಹಿಮೆಗಳನ್ನು ವರ್ಣಿಸಿದ್ದಾರೆ ಅಂತ ಅಂತ ಅನ್ನೋದನ್ನು ನಾಳಿನ ದಿವಸ ನಾವು ಕೇಳಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ ಇತಿ ಅಧ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣ